ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಹಿಂದೂ ಅನಾಲಿಸಲ್ಲಿ ನಾವು ಕೆಲವೊಂದಿಷ್ಟು ಆರ್ಟಿಕಲ್ಸು ಮತ್ತು ಎಡಿಟೋರಿಯಲ್ಸ್ನ ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಆರ್ಟಿಕಲ್ ಯಾವುದಿದೆ ನೋಡಿರಿ, ಪ್ರೆಸಿಡೆಂಟ್ ಕೋವಿಂದ್ ಗಿವ್ಸ್ ಅವೆ ಗ್ಯಾಲಂಟ್ರಿ ಅವಾರ್ಡ್ಸ್. ಸೊ ನೋಡಿರಿ, ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅವರು ಏನು ಮಾಡಿದ್ರು ಅಂದರೆ ಕೆಲವೊಂದು ಗ್ಯಾಲಂಟ್ರಿ ಅವಾರ್ಡ್ನ ಕೊಟ್ಟಿದ್ದಾರೆ. ಯಾವುದಪ್ಪ ಅಂದರೆ ಕೀರ್ತಿ ಚಕ್ರ ಮತ್ತು ಶೌರ್ಯ ಚಕ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ನೋಡಿರಿ, ಜಮ್ಮು ಆ್ಯಂಡ್ ಕಾಶ್ಮೀರ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ತಾಫ್ ಹುಸೇನ್ ಇವ್ರಿಗೆ ಏನು ಮಾಡಿದಾರಪ್ಪ ಅಂದರೆ ಕೀರ್ತಿ ಚಕ್ರ ಕೊಟ್ಟರೆ. ಅದೇ ಥರನಾಗಿ ಇಂಡಿಯನ್ ಏರ್ಫೋರ್ಸ್ ಗ್ರೂಪ್ ಕ್ಯಾಪ್ಟನ್ ಆದಂಥ ವರುಣ್ ಸಿಂಗ್ ಅವ್ರಿಗೆ ಏನು ಮಾಡಿದ್ದಾರೆ ಅಂದರೆ ಅವರಿಗೆ ಶೌರ್ಯ ಚಕ್ರವನ್ನು ಕೊಟ್ಟಿದ್ದಾರೆ. ಇಬ್ಬರಿಗೂ ಕೂಡ ಏನಪ್ಪ ಅಂದರೆ ಪೋಸ್ಟುಮೆಟ್ಲಿ ಅಂದರೆ ತೀರದ ಮೇಲೆ ಕೊಡ್ತಾರಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂದರೆ ಪೋಸ್ಟುಮೆಟ್ಲಿ ಅಂತ ಕರೀತಾರೆ. ಸೊ ನೋಡಿರಿ, ಇದನ್ನು ಯಾವುದಕ್ಕೋಸ್ಕರ ಕೊಟ್ಟರು ಅಂತ ಕೂಡ ಇಲ್ಲಿ ಕೆಳಗಡೆ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಇಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಮಿಸ್ಟ್ ಬಟ್ಟಿಗೆ ಯಾಕೆ ಅವಾರ್ಡ್ ಮಾಡಿದ್ರಪ್ಪ ಅಂದರೆ ಅವರು ಅವ್ರ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿದರು. ಯಾವುದಕ್ಕೋಸ್ಕರ ಅಂದರೆ ಅವರಿಗೆ ಒಂದು ಟಾಸ್ಕನ್ನು ಕೊಟ್ಟಿದ್ರು, ಏನಪ್ಪ ಅಂದರೆ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಪ್ರೊಟೆಕ್ಟೆಡ್ ಫಂಕ್ಷನರೀಸ್ ಅಂತ. ಅಂದರೆ ಈ ಪ್ರೊಟೆಕ್ಟೆಡ್ ಅಂದರೆ ಕೆಲವೊಂದಿಷ್ಟು ಫಂಕ್ಷನರೀಸ್ ಬಂದಿರ್ತಾರಲ್ಲ, ಅವ್ರಿಗೆ ಏನಪ್ಪ ಅಂದರೆ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಕೊಡಬೇಕಂತೇಳಿ. ಅದೆಲ್ಲ ಆಗಿತ್ತಂದರೆ ಗಂಧೇರಾ ಬಾಲ್ ಡಿಸ್ಟಿಕ್ ಒಳಗಿತ್ತು. ಸೊ ಇವ್ರು ಏನು ಮಾಡಿದ್ರು ಅಂದರೆ ಆಗಸ್ಟ್ 6, 2020 ಟೈಮಲ್ಲಿ ಏನು ಮಾಡಿದ್ರು ಅಂದರೆ ಈ ಮಿಲಿಟೆಂಟ್ಸ್ ಅಂದರೆ ಭಯೋತ್ಪಾದಕರು ಇದ್ರಲ್ಲ ಅವ್ರ ಕಣ್ಣಿಂದ ತಪ್ಪಿಸಿದ್ರು. ಆದರೂ ಕೂಡ ಕೆಲವೊಂದಿಷ್ಟು ಜನ ಏನು ಮಾಡಿದ್ರು ಅಂದರೆ ಇವ್ರನ್ನ ಐಡೆಂಟಿಫೈ ಮಾಡಿ ಇವ್ರ ಮೇಲೆ ಶೆಲ್ಲಿಂಗ್ ಮಾಡಿದರು. ಅಷ್ಟೆಲ್ಲ ಶೆಲ್ಲಿಂಗ್ ಆದಮೇಲೆ ಕೂಡ ಇವರು ಎದೆಗುಂದದೆ ಚೇಂಜ್ ಮಾಡಿ ಒಬ್ಬ ಮಿಲಿಟೆಂಟ್ನ ಕೊಲ್ತಾರೆ. ಅದಕ್ಕೋಸ್ಕರ ಅವ್ರಿಗೇನಪ್ಪ ಅಂದರೆ ಈ ಕೀರ್ತಿ ಚಕ್ರವನ್ನು ಕೊಟ್ಟಿದ್ದಾರೆ. ಅದೇ ಥರನಾಗಿ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಇದಾರಲ್ಲ, ಇವರಿಗೆ ಏನು ಮಾಡಿದ್ರಪ್ಪ ಅಂದರೆ ಇವರು ಲೈಟ್ ಕಾಂಬ್ಯಾಕ್ಟ್ ಏರ್ಫ್ಯಾಕ್ಟ್ ಇದೆಯಲ್ಲ ಅದನ್ನೇನು ಮಾಡಿದ್ರು ಅಂದರೆ ಹಿಂಡನ್ ಏರ್ ಬೇಸ್ ಮೇಲೆ ಲಾಂಚ್ ಅಂದರೆ ಲ್ಯಾಂಡ್ ಮಾಡಿದರು. ಅಲ್ಲೇನಾಗಿತ್ತು ಅಂದರೆ, ಸೊ ನೋಡಿರಿ, ಅವಾಗ ವೆದರ್ ಭಾಳ ಕ್ರಿಟಿಕಲ್ ಆಗಿತ್ತು. ಜೊತೆಗೇನಪ್ಪ ಅಂದರೆ ಅವರ ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಇದೆಯಲ್ಲ ಅದರೊಳಗೆ ಏನಪ್ಪ ಅಂದರೆ ಟೆಕ್ನಿಕಲ್ ಸ್ನ್ಯಾಕ್ ಕೂಡ ಆಗಿತ್ತು. ಆದರೂ ಕೂಡ ಅವರು ಸ್ಕಿಲ್ಫುಲಿ ಅದನ್ನು ಸೇಫಾಗಿ ಲ್ಯಾಂಡ್ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ಏನಪ್ಪ ಅಂದರೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ನಿಮಗೆ ಎಕ್ಸಾಮಿನೇಷನಲ್ಲಿ ಏನು ಕೇಳ್ಬೋದು ಅಂದರೆ, ಈ ಶೌರ್ಯ ಚಕ್ರ ಯಾರಿಗೆ ಕೊಟ್ಟರು ಮತ್ತು ಕೀರ್ತಿ ಚಕ್ರ ಯಾರಿಗೆ ಕೊಟ್ಟರು ಅಂದರೆ, ಕೀರ್ತಿ ಚಕ್ರ ಪ್ರಶಸ್ತಿಯನ್ನು ನೋಡಿರಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ತಾಫ್ ಹುಸೇನಿಗೆ ಕೊಟ್ಟರೆ. ಶೌರ್ಯ ಚಕ್ರವನ್ನು ಯಾರಿಗೆ ಕೊಟ್ಟಿದ್ದಾರಪ್ಪ ಅಂದರೆ ಗ್ರೂಪ್ ಕ್ಯಾಪ್ಟನ್, ಇಂಡಿಯನ್ ಏರ್ಫೋರ್ಸಿನ ಗ್ರೂಪ್ ಕ್ಯಾಪ್ಟನ್ ಆದಂಥ ಕ್ಯಾಪ್ಟನ್ ವರುಣ್ ಸಿಂಗ್ ಅವರಿಗೆ ಕೊಟ್ಟಿದ್ದಾರೆ. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದ್ರ ಮೇಲಿದೆ ಅಂದರೆ ತುಂಬ ಇಂಪಾರ್ಟೆಂಟ್ ನೋಡಿರಿ, ಕ್ವಶನಿಂಗ್ ದ ಸೇಫ್ಟಿ ಆಫ್ ಆಧಾರ್. ನಿಮಗೆ ಪ್ರತಿದಿನ ನ್ಯೂಸ್ ಪೇಪರಲ್ಲಿ ನೋಡ್ತಿರ್ತೀರಾ ಆಧಾರ್ ಕಾರ್ಡ್ ಎಷ್ಟು ಸೇಫ್ಟಿ ಆಗಿದೆ, ಅದ್ರ ಮೇಲೆ ಏನಪ್ಪ ಅಂದರೆ ಕೇಸಸ್ ಕೂಡ ಬರ್ತಿರುತ್ತೆ. ಹಾಗಾಗಿ ಇದೇನಪ್ಪ ಅಂದರೆ ನಿಮಗೆ ಒಂದು ನಿಮ್ಮ ಎಸ್ಸೆ ರೈಟಿಂಗ್ ಇರ್ಬೋದು ಅಥವಾ ಆನ್ಸರ್ ರೈಟಿಂಗಲ್ಲಿ ಇದೊಂದು ಯೂಸ್ಫುಲ್ ಟಾಪಿಕ್ ಆಗುತ್ತೆ. ಯಾಕಂದರೆ ನಿಮಗೆ ಆಧಾರ್ ಮೇಲೆ ಕ್ವಶನ್ಸ್ ಕೇಳೇ ಕೇಳ್ತಾರೆ. ಇದು ಯಾವಾಗ ಲಾಂಚ್ ಆಯಿತು ಅದನ್ನ ಬಿಟ್ಟು ಕೂಡ ಏನಪ್ಪ ಅಂದರೆ ಎಸ್ಸೆ ರೈಟಿಂಗ್ಸಲ್ಲಿ ಇರ್ಬೋದು ಆನ್ಸರ್ ರೈಟಿಂಗಲ್ಲಿ ಕ್ವಶನ್ಸ್ನ ಕೇಳೇ ಕೇಳ್ತಾರೆ. ಸೊ ನೋಡಿರಿ, ಈಗ ಯಾಕೆ ಇದು ನ್ಯೂಸಲ್ಲಿದೆ ಅಂದರೆ, ಮೊನ್ನೆ ಏನು ಮಾಡಿದ್ರು ಅಂದರೆ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾದವ್ರು ಏನು ಮಾಡಿದ್ರಪ್ಪ ಅಂದರೆ ಒಂದು ನೋಟಿಫಿಕೇಷನ್ನ ಹೊಡಿಸಿದ್ರು. ಅದರೊಳಗೆ ಏನು ಹೇಳಿದ್ರು ಅಂದರೆ, ಈ ನೀವೇನು ಆಧಾರ್ ಕಾರ್ಡ್ ಕೊಡ್ತಿರಲ್ಲ ಅದನ್ನು ಸ್ವಲ್ಪ ಏನು ಮಾಡಿರಿ ಅಂದರೆ ಮಾಸ್ಕ್ಡ್ ಆಧಾರ್ ಕಾರ್ಡ್ ಕೊಡ್ರಿ ಅಂತ ಅವ್ರು ಹೇಳಿದರು. ಸೊ ಇದಕ್ಕೋಸ್ಕರ ಏನಪ್ಪ ಅಂದರೆ ಇದು ನ್ಯೂಸಲ್ಲಿದೆ. ಜೊತೆಗೆ ಏನು ಮಾಡಿದ್ರು ಅಂದರೆ 2 ದಿನ ಆದಮೇಲೆ ಅದನ್ನು ವಿಡ್ರಾ ಕೂಡ ಮಾಡಿಕೊಂಡ್ರು. ಹಾಗಾದರೆ ಈ ಆಧಾರ್ ಕಾರ್ಡ್ ಕೊಡೋಲಿ ನಿಮ್ಗೆ ಏನು ಹೇಳಿದ್ರು ಅಂದರೆ, ಒರಿಜಿನಲ್ ಆಧಾರ್ ಕಾರ್ಡ್ ಕೊಡೋಕೆ ಹೋಗಬೇಡ್ರಿ, ಒರಿಜಿನಲ್ ಆಧಾರ್ ಕಾರ್ಡ್ ಏನಿದೆಯಲ್ಲ ಅದನ್ನು ಕೊಡೋಕೆ ಹೋಗಬೇಡ್ರಿ, ಮಾಸ್ಕ್ಡ್ ಆಧಾರ್ ಕಾರ್ಡ್ ಕೊಡ್ರಿ ಅಂತ ಹೇಳಿದರು. ಸೊ ನೋಡಿರಿ, ಮಾಸ್ಕ್ಡ್ ಆಧಾರ್ ಕಾರ್ಡ್ ಅಂದರೆ ಏನಪ್ಪ ಅಂದರೆ, ಸೊ ಆಧಾರ್ ಕಾರ್ಡಲ್ಲಿ ಆ್ಯಕ್ಚುಲಿ ಎಷ್ಟು ಡಿಜಿಟ್ಸ್ ಇರ್ತಾವೆ ಅಂದರೆ 8 ಡಿಜಿಟ್ಸ್ ಇರ್ತಾವಲ್ಲ, ಫಸ್ಟ್ 8 ಡಿಜಿಟ್ನ ಏನು ಮಾಡಿಬಿಡ್ತಾರೆ ಅಂದರೆ ಈ ಥರ XXXXX ಅಂತ ಇರುತ್ತೆ. ಲಾಸ್ಟ್ 4 ಡಿಜಿಟ್ಸ್ ಮಾತ್ರ ನಿಮ್ಮ ಆಧಾರ್ ನಂಬರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಲಾಸ್ಟ್ 4 ಡಿಜಿಟ್ಸ್ 1 2 3 4 ಇದ್ದರೆ ಫಸ್ಟ್ 8 ಡಿಜಿಟ್ನ ಅವ್ರು ಏನು ಮಾಡ್ತಾರೆ ಅಂದರೆ ಬರೀ XX ಅಂತ ಪ್ರಿಂಟ್ ಆಗಿ ಲಾಸ್ಟ್ 4 ಡಿಜಿಟ್ಸ್ನ ಮಾತ್ರ ಪ್ರಿಂಟ್ ಆಗ್ತಾರೆ. ಸೊ ಈ ಥರದ ಆಧಾರ್ ಕಾರ್ಡ್ನ ಕೊಡ್ರಿ ಅಂತ ಹೇಳಿದರು. ಜೊತೆಗೆ ಏನು ಹೇಳಿದ್ರಪ್ಪ ಅಂದರೆ, ನೀವೇನಾದರೂ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದಿದ್ರೆ ಸೈಬರ್ ಕೆಫೆಯಿಂದ ಮತ್ತು ಪಬ್ಲಿಕ್ ಕಂಪ್ಯೂಟರಿಂದ ನೀವು ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ ಕೇಸ್ ನೀವೇನಾದರೂ ಡೌನ್ಲೋಡ್ ಮಾಡಿದರೆ ಅದನ್ನು ಸಿಸ್ಟಮಿಂದ ಪರ್ಮನೆಂಟಾಗಿ ಡಿಲೀಟ್ ಮಾಡಿರಿ ಅಂತ ಕೂಡ ಅವರಪ್ಪ ಏನಂದರೆ ಹೇಳಿದರು. ಜೊತೆಗೆ ನೋಡಿರಿ, ಈ ಆಧಾರ್ ಇನ್ಫಾರ್ಮೇಷನ್ ಯಾರು ಕೇಳಬೇಕಂದ್ರೆ, ಯಾರಿಗೆ ಯಾರಿಗೆಲ್ಲ ಯೂಸರ್ ಲೈಸೆನ್ಸ್ ಇದೆಯಲ್ಲ ಅವ್ರು ಮಾತ್ರ ಏನಪ್ಪ ಅಂದರೆ ಅಥೆಂಟಿಕೇಷನ್ ಪರ್ಪಸ್ಗೆ ಅಂದರೆ ದೃಢೀಕರಣ ಪಡಿಸ್ಕೊಳ್ಳೋದಕ್ಕೋಸ್ಕರ ಮಾತ್ರ ಏನಪ್ಪ ಅಂದರೆ ಅದನ್ನು ಕಲೆಕ್ಟ್ ಮಾಡಬೇಕು ಆಧಾರ್ ಕಾರ್ಡ್ನ ಬಿಟ್ಟು ಬೇರೆ ಯಾರು ಕಲೆಕ್ಟ್ ಮಾಡಬಾರ್ದು ಅಂತ ಕೂಡ ಹೇಳಿದರು. ಅದೇ ಥರನಾಗಿ ಪ್ರೈವೇಟ್ ಎಂಟಿಟೀಸ್ ಆದಂಥ ಹೋಟೆಲ್ ಮತ್ತು ಫಿಲ್ಮ್ ಹಾಲ್ ಅವರು ಯಾವುದೇ ಥರನಾದಂಥ ಆಧಾರ್ ಡಾಕ್ಯುಮೆಂಟ್ನ ನಿಮ್ಮ ಕಡೆ ಇಸ್ಕೋಬಾರ್ದು ಅಂತ ಕೂಡ ಹೇಳಿದರು. ಇದ್ರ ಜೊತೆಗೆ ನೋಡಿರಿ, ಒಂದು ಕಾಂಟ್ರವರ್ಸಿ ಬಂದಿತ್ತು ಜುಲೈ 2018 ಟೆಲಿಕಾಮ್ ರೆಗ್ಯುಲೇಟರಿ ಇಂಡಿಯಾ ಚೇರ್ಮನ್ ಆರ್ ಎಸ್ ಶರ್ಮಾ ಅವ್ರು ಏನು ಮಾಡಿದ್ರೆ ಒಂದು ಟ್ವೀಟ್ ಮಾಡಿದ್ರು ಏನಂತಂದರೆ, ಅವರಿಗೆ ಈ ಆಧಾರ್ ಕಾರ್ಡಿಂದ ಹಾರ್ಮ್ ಆಗ್ತಿದೆ ಅಂತ ಹೇಳಿದರು. ಸೊ ಅದಕ್ಕೆ ಯೂಸರ್ಸ್ ಏನು ಮಾಡಿದ್ರು ಅಂದರೆ ಅವರ ಪ್ಯಾನ್ ನಂಬರ್, ಫೋಟೋಗ್ರಾಫ್ಸ್, ಮೊಬೈಲ್ ನಂಬರ್ ಮತ್ತು ರೆಸಿಡೆನ್ಷಿಯಲ್ ಅಡ್ರೆಸ್, ಡೇಟ್ ಆಫ್ ಬರ್ತ್ ಇದನ್ನೆಲ್ಲ ತೆಗೆದಿದ್ರು. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ UDAI ಅಂದರೆ ಯುನಿಕ್ ಐಡೆಂಟಿಫಿಕೇಷನ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ, ಯಾರು ಆಧಾರ್ ಕಾರ್ಡ್ನ ಹ್ಯಾಂಡಲ್ ಮಾಡ್ತಾರಲ್ಲ ಅವ್ರಿಗೆ ಕಂಪ್ಲೇಂಟ್ ಮಾಡಿದರು. ಈ ಥರದ ಇನ್ಫಾರ್ಮೇಷನ್ನ ನನ್ನ ಆಧಾರ್ ಕಾರ್ಡ್
ಡಾಟಾಯಿಂದ ಲೀಕ್ ಆಗಿದೆ ಅಂತ ಹೇಳಿದರು. ಅದಕ್ಕೆ ಇವರು ಯು ಐ ಡಿ ಐ ಏನು ಹೇಳಿದ್ರು ಅಂದರೆ ಆಲ್ರೆಡಿ ಈ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಪಬ್ಲಿಕ್ ಡೊಮೇನಲ್ಲಿ ಇದೆ, ಸೊ ಇದನ್ನು ಯಾವುದೇ ಥರನಾಗಿ ಆಧಾರ್ ಕಾರ್ಡ್ ಅಥವಾ ಅದರ್ ಸಿಸ್ಟಮಿಂದ ಲೀಕ್ ಆಗಿಲ್ಲ ಅಂತ ಅವರು ಹೇಳಿದರು. ಹಾಗಾದರೆ ಆಧಾರ್ ಈ ಕಾನೂನು ಏನು ಹೇಳುತ್ತೆ ನೋಡ್ರಿ, ಸೊ ದ ಆಧಾರ್ ಟಾರ್ಗೆಟೆಡ್ ಡೆಲಿವರಿ ಆಫ್ ಫೈನಾನ್ಷಿಯಲ್ ಆ್ಯಂಡ್ ಅದರ್ ಸಬ್ಸಿಡೀಸ್ ಬೆನಿಫಿಟ್ಸ್ ಆ್ಯಂಡ್ ಸರ್ವಿಸ್ ಆ್ಯಕ್ಟ್ 2006 ಏನು ಹೇಳುತ್ತೆ ಅಂದರೆ, ಇದೇನು ಹೇಳುತ್ತಪ್ಪ ಅಂದರೆ ಆಧಾರ್ ಅಥೆಂಟಿಕೇಷನ್ ಅಥವಾ ದೃಢೀಕರಣ ನೆಸೆಸರಿ. ಯಾವುದಕ್ಕೆ ನೆಸೆಸರಿ ಅಂದರೆ ಸಬ್ಸಿಡೀಸ್ ಮತ್ತು ಬೆನಿಫಿಟ್ಸ್ ನೀವು ಪಡಿತೀರಲ್ಲ ಯಾವುದ್ರೊಳಗೆ ಅಂದರೆ ಯಾವುದನ್ನು ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಿಂದ ವಿಡ್ರಾ ಮಾಡ್ತಾರಲ್ಲ ಅದಕ್ಕೆ ಮಾತ್ರ ಏನಪ್ಪ ಅಂದರೆ ಇದು ನೆಸೆಸರಿ ಅಂತ ಹೇಳಿತ್ತು. ಸೊ ನೋಡಿರಿ ಆಧಾರ್ ಆ್ಯಕ್ಟ್ 2016 ಟಾರ್ಗೆಟೆಡ್ ಡೆಲಿವರಿ ಆಫ್ ಫೈನಾನ್ಷಿಯಲ್ ಆ್ಯಂಡ್ ಅದರ್ ಸಬ್ಸಿಡೀಸ್ ಬೆನಿಫಿಟ್ಸ್ ಆ್ಯಂಡ್ ಸರ್ವಿಸ್ ಆ್ಯಕ್ಟ್ ಅಂತಲೂ ಕೂಡ ಇದನ್ನು ಕರೀತಾರೆ. ಸೊ ದ ಆಧಾರ್ ಆ್ಯಕ್ಟ್ 2016 ಏನು ಹೇಳಿತ್ತಂದರೆ, ಈ ಆಧಾರ್ ದೃಢೀಕರಣ ಯಾವುದಕ್ಕೆ ಇಂಪಾರ್ಟೆಂಟ್ ಅಪ್ಪ ಅಂದರೆ, ನೀವೇನಾದರೂ ಸರ್ವಿಸ್ ಮತ್ತು ಸಬ್ಸಿಡೀಸ್ ಮತ್ತು ಬೆನಿಫಿಟ್ಸ್ನ ಪಡಿತಿದ್ರಿ ಫೈನಾನ್ಷಿಯಲಿ ಅಂದರೆ ಯಾವುದ್ರಿಂದಪ್ಪ ಅಂದರೆ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಸೊ ನೋಡಿರಿ ವರ್ಡ್ಸ್ನ ನೆನ್ಪಿಟ್ಕೊರಿ, ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಯಿಂದ ಮಾತ್ರ ಏನಪ್ಪ ಅಂದರೆ ನೀವು ಈ ಥರದ ಸರ್ವಿಸನ್ನು ಪಡಿತಿದ್ರೆ ಅದಕ್ಕೆ ಮಾತ್ರ ನೀವೇನಂದರೆ ಆಧಾರ್ ಅಥೆಂಟಿಕೇಷನ್ ಮಾಡಬೇಕು, ದೃಢೀಕರಣ ಮಾಡಬೇಕು ಅಂತ ಅವರು ಹೇಳಿದರು. ಅದಾದಮೇಲೆ ನೋಡಿರಿ ಸಪ್ರೇಟ್ ಆಧಾರ್ ಇದೆಯಲ್ಲ, ಇದನ್ನೇನಪ್ಪ ಅಂದರೆ ಯಾರಿಗಾದರೂ ಈಗ ನೋಡಿರಿ ಆಧಾರ್ ಕಾರ್ಡ್ ಇರಲಿಲ್ಲ, ಕೆಲವೊಬ್ರಿಗೆ ಏನಾಗುತ್ತಪ್ಪ ಅಂದರೆ ಆಧಾರ್ ಕಾರ್ಡ್ ಇರಲಿಲ್ಲ ಅಂಥವ್ರಿಗೆ ಕೂಡ ಏನಪ್ಪ ಅಂದರೆ ಅದರ್ ಅಲ್ಟರ್ನೇಟಿವ್ಸ್ ಐ ಡಿ ಕಾರ್ಡ್ನ ಯೂಸ್ ಮಾಡಿಕೊಂಡು ನೀವು ಬೆನಿಫಿಷನ್ನ ತೊಗೋಬೋದು ಅಂತ ಹೇಳಿದರು. ಸೊ ಕೆಲವೊಂದಿಷ್ಟು ಟೈಮಲ್ಲಿ ನಿಮಗೆ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಲ್ಲಿ ಪಿಟಿಷನ್ನ ಫೈಲ್ ಮಾಡಿರ್ತಾರೆ, ಇನ್ ಕೇಸ್ ಆಫ್ ಪರ್ಸನ್ ಡಜಂಟ್ ಹ್ಯಾವಿಂಗ್ ಎನಿ ಆಧಾರ್ ಕಾರ್ಡ್ ಹೌ ಕ್ಯಾನ್ ಈ ಕೆಟ್ ದ ಬೆನಿಫಿಟ್ಸ್ ಅಂತೇಳಿ. ಸೊ ಅದಕ್ಕೋಸ್ಕರ ನೋಡಿರಿ ಅವ್ರು ಹೇಳಿದ್ದಾರೆ, ಇಫ್ ಯು ಡಜಂಟ್ ಹ್ಯಾವ್ ಎನಿ ಆಧಾರ್ ಕಾರ್ಡ್ ಆಲ್ಸೋ ಹಿ ಕ್ಯಾನ್ ಗೆಟ್ ದ ಬೆನಿಫಿಟ್ಸ್ ಫ್ರಮ್ ಯೂಸಿಂಗ್ ಅದರ್ ಐ ಡಿ ಕಾರ್ಡ್ಸ್ ಅಂತ ಅವರು ಹೇಳಿದ್ದಾರೆ. ಸೊ ಇದರಿಂದ ಏನು ಹೇಳುತ್ತೆ ಅಂದರೆ, ನೋ ಒನ್ ವಿಲ್ ಬಿ ಲೆಫ್ಟ್ ಫ್ರಮ್ ದ ಬೆನಿಫಿಷರೀಸ್, ಅಂದರೆ ಯಾವುದೇ ಫಲಾನುಭವಿಗಳನ್ನು ಹಿಂದೆ ಬಿಡಂಗಿಲ್ಲ ಅಂತ ಅವರು ಇದರಲ್ಲಿ ಸ್ವಚ್ಛವಾಗಿ ಹೇಳಿದ್ದಾರೆ. ಜೊತೆಗೆ ನೋಡಿರಿ ಈ ಆಧಾರ್ ಕಾರ್ಡ್ ಯೂಸ್ ಮಾಡ್ಕೊಂಡು ನೀವೇನಪ್ಪ ಅಂದರೆ ಬ್ಯಾಂಕ್ ಅಕೌಂಟ್ಸ್ಗೆ ಅಥವಾ ನ್ಯೂ ಸಿಮ್ ಕಾರ್ಡ್ಸ್ಗೆ ಅಥವಾ ಸ್ಕೂಲ್ ಅಡ್ಮಿಷನ್ಗೆ ಕೊಡಂಗಿಲ್ಲ ಅಂತ ಕೂಡ ಅದರಲ್ಲಿ ಹೇಳಿದ್ದಾರೆ. ಇದು ಮ್ಯಾಂಡೇಟ್ರಿ ಅಲ್ಲ ಅಂತ ಹೇಳಿದ್ದಾರೆ. ಸೊ ನಿಮಗೆ ನೋ ಯುವರ್ ಕಸ್ಟಮರ್ಸ್ ಕೆ ವೈ ಸಿ ಏನು ಮಾಡಿಸ್ತಿರಲ್ಲ ಅಲ್ಲಿ ಇದು ಮ್ಯಾಂಡೇಟ್ರಿ ಅಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ನೋಡಿರಿ ಇಲ್ಲೇನಾಗಿದೆ ಅಂದರೆ, ಇನ್ನೊಂದು ಅವ್ರು ಏನು ಹೇಳ್ತಾರೆ ಅಂದರೆ, ಫಸ್ಟ್ ಯಾರು ಎಂಟಿಟಿ ಇರುತ್ತಲ್ಲ ಅವರು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಯಾರಿಗೆ ರಿಕ್ವೆಸ್ಟ್ ಮಾಡಬೇಕಾಗತ್ತಪ್ಪ ಅಂದರೆ, ಸೆಂಟ್ರಲ್ ಐಡೆಂಟಿಸ್ ಡಾಟಾ ರೆಪೋಸಿಟರಿ ಅಂತೇಳಿ, ಇವರಿಗೆ ನೀವೇನಪ್ಪ ಅಂದರೆ ಫಸ್ಟ್ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಯಾವುದೇ ಆಧಾರ್ ಡಾಟಾನ ನೀವೇನಾದರೂ ಅಥೆಂಟಿಕೇಟ್ ಮಾಡೋದಿದ್ರೆ ಅಥವಾ ದೃಢೀಕರಣ ಮಾಡೋದಿದ್ರೆ, ಇದೇನಿದೆ ಅಲ್ಲ ಸೆಂಟ್ರಲ್ ಐಡೆಂಟಿಟೀಸ್ ಡಾಟಾ ರೆಸ್ಪೋರಿಟ್ರಿ, ಇವರೇನು ಮಾಡ್ತಾರೆ ಅಂದರೆ ನಮ್ಮ ಆಧಾರ್ ಬಯೋಮೆಟ್ರಿಕ್ ಮತ್ತು ಡಾಟಾನ ಅವರು ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಇವರೇನಪ್ಪ ಅಂದರೆ ಕೇಳಿದ ಕ್ವಶನಿಗೆ ಬರೀ ಎಸ್ ನೋ ಮಾತ್ರ ಆನ್ಸರ್ ಕೊಡ್ತಾರೆ. ಇನ್ ಕೇಸ್ ನೀವು ಯಾವ ಆಧಾರ್ ಕಾರ್ಡ್ ಇಟ್ಕೊಂಡು ಏನು ದೃಢೀಕರಣ ಮಾಡೋಕೆ ಹೋಗಿರ್ತಿರಲ್ಲ, ಅವ್ರ ಹೆಸರು ಕೇಳಿದಾಗ ಅದು ಕರೆಕ್ಟಾಗಿದ್ದರೆ ಎಸ್ ಅಂತ ಹೇಳ್ತಾರೆ, ತಪ್ಪಾಗಿದ್ದರೆ ನೋ ಅಂತ ಹೇಳ್ತಾರೆ. ಬಯೋಮೆಟ್ರಿಕ್ ವೆರಿಫಿಕೇಷನ್ ಕೂಡ ಅಷ್ಟೇ, ಎಸ್ ನೋ ಅಷ್ಟೇ ಹೇಳ್ತಾರೆ. ಸೊ ಜೊತೆಗೆ ನೋಡಿರಿ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ಆಮೇಲೆ ಇದ್ರ ಜೊತೆಗೆ ಏನಂದರೆ, ಈ ರೆಗ್ಯುಲೇಟರ್ ಏನಪ್ಪ ಅಂದರೆ ಯಾವುದೇ ತರನಾದಂಥ ಈ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಅಥವಾ ಬ್ಯಾಂಕ್ ಅಕೌಂಟ್ ನಂಬರ್ ಇಟ್ಕೊಳ್ಳೋದಾಗಲಿ, ಇನ್ವೆಸ್ಟ್ಮೆಂಟ್ ಅಥವಾ ಇನ್ಶೂರೆನ್ಸ್ ಡೀಟೇಲ್ ಇಟ್ಕೊಳ್ಳೋದಾಗಲಿ ಯಾವುದೇ ತರನಾದಂಥ ಇಟ್ಕೊಳ್ಳೋಂಗಲೇ, ಜಸ್ಟ್ ಏನಪ್ಪ ಅಂದರೆ ಬೇಸಿಕ್ ಆಧಾರ್ ನಂಬರ್ ಮತ್ತು ನಮ್ಮ ಬಯೋಮೆಟ್ರಿಕ್ ಇನ್ಫಾರ್ಮೇಷನ್ ಮಾತ್ರ ಇಟ್ಕೊಂಡಿರ್ತಾರೆ. ಬಯೋಮೆಟ್ರಿಕ್ ಇನ್ಫಾರ್ಮೇಷನಲ್ಲಿ ಏನಿರುತ್ತೆ ಅಂದರೆ, ಫಿಂಗರ್ ಪ್ರಿಂಟ್ ಇರುತ್ತೆ, ಐರಿಸ್ ಸ್ಕ್ಯಾನ್ ಇರುತ್ತೆ, ಮತ್ತು ಬೇರೆ ಬೇರೆ ನಮ್ಮ ಕೈಲಿ 5 ಬರಳಲ್ಲಿ ಏನು ಫಿಂಗರ್ ಪ್ರಿಂಟ್ ತೊಗೊಂಡಿರ್ತಾರಲ್ಲ ಅದು ಕೂಡ ಇದರಲ್ಲಿ ಏನಪ್ಪ ಇರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ, ಈ ಆ್ಯಕ್ಟ್ ಏನು ಹೇಳುತ್ತಪ್ಪ ಅಂದರೆ, ಇದನ್ನು ನೀವು ಕಾನ್ಫಿಡೆಂಟ್ ಆಗಿ ಮೇಂಟೈನ್ ಮಾಡಬೇಕು, ಮತ್ತು ಇದನ್ನ ಯಾವುದೇ ತರನಾಗಿ ಬೇರೆಯವ್ರಿಗೆ ಕೊಡೋಂಗಿಲ್ಲ, ಓನ್ಲಿ ಸ್ಪೆಸಿಫೈಡ್ ಪರ್ಸನಿಗೆ ಅಥವಾ ಸ್ಪೆಸಿಫೈಡ್ ಪರ್ಪಸ್ಗೆ ಮಾತ್ರ ಇದನ್ನು ಕೊಡಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಈ ಆಧಾರ್ ಕಾರ್ಡ್ ಏನು ನೀವು ತೊಗೊಂಡಿರ್ತೀರನ ಅದನ್ನ ಪಬ್ಲಿಕ್ಕಾಗಿ ಎಲ್ಲಿ ಕೂಡ ಏನಪ್ಪ ಅಂದರೆ ಪೋಸ್ಟ್ ಮಾಡೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಸುಪ್ರೀಂ ಕೋರ್ಟು, ಹೈಕೋರ್ಟು ಮತ್ತು ಯಾರಾದರೂ ಸೆಕ್ರೆಟ್ರಿ, ಅದು ನೋಡಿರಿ ಸೆಕ್ರೆಟ್ರಿ ಲೆವೆಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ಕೆಲಸ ಮಾಡೋರು ಹೇಳಿದಾಗ ಮಾತ್ರ ಏನಪ್ಪ ಅಂದರೆ ನೀವು ಆಧಾರ್ ಕಾರ್ಡ್ನ ಕೊಡಬೇಕಂತ ಹೇಳ್ತಿದ್ದಾರೆ. ಅದು ಏನಂದರೆ ಇನ್ ದ ಇಂಟ್ರೆಸ್ಟ್ ಆಫ್ ನ್ಯಾಷನಲ್ ಸೆಕ್ಯುರಿಟಿ ಇದ್ದಾಗ ಮಾತ್ರ ಹೇಳ್ತಿದ್ದಾರೆ. ಸೊ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಿದ್ರೆ ಅಂದರೆ, ಈಸ್ ಐಡೆಂಟಿಟಿ ತೆಫ್ ಆಧಾರ್ ಕಾರ್ಡ್, ಅಂದರೆ ಆಧಾರ್ ಕಾರ್ಡ್ ಯೂಸ್ ಮಾಡ್ಕೊಂಡು ಏನಾದರೂ ಐಡೆಂಟಿಟಿ ತೆಫ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವರೇನು ಹೇಳ್ತಿದ್ದಾರೆ ಅಂದರೆ, ಸೊ ನೋಡಿರಿ ಫೈನಾನ್ಷಿಯಲ್ ಇಯರ್ 2021-22 ಎಷ್ಟು ಫೈನಾನ್ಷಿಯಲ್ ಫ್ರಾಡ್ ಆಗಿದೆ ಅಂದರೆ, 6.48 crore ಫೈನಾನ್ಷಿಯಲ್ ಫ್ರಾಡ್ ಆಗಿದೆ. ಎಷ್ಟು ಟ್ರಾನ್ಸಾಕ್ಷನ್ ಮೂಲಕಪ್ಪ ಅಂದರೆ, 8739 ಟ್ರಾನ್ಸಾಕ್ಷನ್ ಮೂಲಕ. ಇದರೊಳಗೆ ಎಷ್ಟು ಯುನೀಕ್ ಯೂಸರ್ಸ್ ಯೂಸ್ ಮಾಡಿದ್ದಾರೆ ಅಂದರೆ, 2391 ಯುನೀಕ್ ಯೂಸರ್ಸು ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಇವರೇನು ಹೇಳ್ತಿದ್ದಾರೆ ಅಂದರೆ,
ಈಗ ಆರ್ಗನೈಜೇಷನು ಮತ್ತು ಇನ್ಸ್ಟಿಟ್ಯೂಟ್ ಇರ್ತಾರಲ್ಲ, ಅವ್ರೇನು ಮಾಡಿದ್ರು ಅಂದರೆ ಆಧಾರ್ ಕಾರ್ಡ್ನ ಅವರ ಮೊಬೈಲ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಬೇಕು ಈ ಥರದ್ದೆಲ್ಲ ಬಂದಿದೆ. ಎಸ್ಪೆಷಲಿ ನೋಡಿರಿ ಈ ಏನಪ್ಪ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇದೆಯಲ್ಲ, DBI ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಇದರಲ್ಲಿ ಏನಂದರೆ ನೀವೇನಾದರೂ ಡೈರೆಕ್ಟ್ ಬೆನಿಫಿಷರಿ ಆಗಬೇಕಾದ್ರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರನ್ನು ಲಿಂಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈ ಥರ ಕಂಪಲ್ಸರಿ ಇದೆ. ಜೊತೆಗೆ ನೋಡಿರಿ NCPIದು ಇರುವಂಥ ಆಧಾರ್ ಪೇಮೆಂಟ್ಸ್ ಬ್ರಿಡ್ಜ್ ಇರ್ಬೋದು ಮತ್ತು ಆಧಾರ್ ಎನ್ಮೆಲ್ಸ್ ಪೇಮೆಂಟ್ ಸಿಸ್ಟಮ್ ಇದೆಯಲ್ಲ, ಇಲ್ಲಿ ಕೂಡ ಏನಪ್ಪ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಗೆ ನೀವು ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತಂದರೆ ರಿಸರ್ಚರ್ ಏನು ಫೌಂಡ್ ಮಾಡಿದ್ರು ಅಂದರೆ ಈ ಥರ ಇದ್ದಾಗ ಕೂಡ ಏನಪ್ಪ ಅಂದರೆ ಆಧಾರ್ ಕಾರ್ಡನ್ನು ಥೆಫ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಯಾವ ಥರ ಥೆಫ್ಟ್ ಆಗ್ತಿದೆ ಅಂದರೆ ಹೇಳ್ರಿ ಹೇಳ್ತಿದ್ದಾರೆ ಅಂದರೆ, ಸೊ ನೋಡಿರಿ ಇಷ್ಟೆಲ್ಲ ಡಾಟಾ ನೀವು ಲಿಂಕ್ ಮಾಡಿದ್ಮೇಲೆ ಬ್ಯಾಂಕ್ ಅಕೌಂಟಿಗೆ ಅವರು ಯೂಸರ್ಸು ಅಥವಾ ಸೈಬರ್ ಹ್ಯಾಕ್ಸು ಅದನ್ನು ಹ್ಯಾಕ್ ಮಾಡಿ ಟೆಫ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಈ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾದವ್ರು ಏನು ಹೇಳಿದ್ದಾರೆ ಅಂದರೆ, ಸೊ ನಿಮಗೆ ಆಧಾರ್ ಕಾರ್ಡ್ ಒಂದೇ ಸಿಕ್ಕರೆ ಸಾಲಲ್ಲ, ಅವ್ರ ಹೆಸರು ಕೂಡ ಬೇಕಾಗುತ್ತೆ. ಸೊ ನೋಡಿರಿ ಅವ್ರ ನೇಮ್ ಕೂಡ ಬೇಕಾಗುತ್ತೆ. ಜೊತೆಗೆ ಏನಪ್ಪ ಅಂದರೆ ಬಯೋಮೆಟ್ರಿಕ್ ಡಾಟಾ ಬೇಕಾಗುತ್ತೆ, ಆಮೇಲೆ OTP ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ NCPI ಯಾವ ಥರ ಉತ್ತರ ಕೊಟ್ಟಿದೆ ಅಂತ ಹೇಳ್ತಿದ್ದೆ ನೋಡಿರಿ. ಈಗ ಫಸ್ಟ್ ಆಫ್ ಆಲ್ ಹೆಸರೇನೋ ನಿಮಗೆ ಏನು ಸಿಕ್ಬಿಡುತ್ತಪ್ಪ ಅಂದರೆ ಆಧಾರ್ ನಂಬರಿಂದ ಸಿಗುತ್ತೆ. ನೆಕ್ಸ್ಟ್ ಈಗ ನೋಡಿರಿ ನಾವೇನು ಮಾಡ್ತೀವಿ ಅಂದರೆ ಒಂದು ಸಿಮ್ ಕಾರ್ಡ್ ತೊಗೊಳಕ್ಕೆ ಹೋಗಲಿ ಇನ್ನೊಂದು ಕಡೆ ಹೋಗಲಿ ಅಲ್ಲೇನು ಮಾಡ್ತೀವಿ ಅಂದರೆ ನಮ್ಮ ಆಧಾರ್ ಕಾರ್ಡ್ ಕೊಟ್ಟು ನಾವೇನು ಮಾಡಿರ್ತೀವಿ ಅಂದರೆ ಸಿಮ್ ಕಾರ್ಡನ್ನು ತೊಗೊಂಡಿರ್ತೀವಿ. ಅವ್ರು ಏನು ಮಾಡ್ತಾರೆ ಆ ಡಾಟಾನ ಮಾರ್ಕೋತಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ ಕನ್ನಡದಲ್ಲಿ ಗುಲ್ಟು ಪಿಕ್ಚರ್ ಅಂತ ಇದೆ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಆ ಫಿಲಮ್ನ ನೋಡಿರಿ, ಅಲ್ಲಿ ಡಾಟಾನ ಯಾವ ಥರ ಟೆಫ್ಟು ಮಾಡ್ತಾರೆ ಅಂತ ಕಂಪ್ಲೀಟಾಗಿ ಪ್ರೊಜೆಕ್ಟ್ ಮಾಡಿದ್ದಾರೆ. 2018 ರಿಲೀಸ್ ಅಂತ ಫಿಲಮು. ಸೊ ನೋಡಿರಿ ಗುಲ್ಟು ಪಿಕ್ಚರ್ ಚೆನ್ನಾಗಿದೆ, ಡಾಟಾ ಟೆಫ್ಟ್ನ ಯಾವ ಥರ ಮಾಡ್ತಾರೆ ಅಂತ ಅಲ್ಲಿ ತೋರಿಸಿದ್ದಾರೆ. ಸೊ ಇವ್ರ ಪ್ರಕಾರ ಏನಪ್ಪ ಅಂದರೆ ನಾವು ಯಾವುದೋ ಅಂಗಡಿಗೆ ಹೋಗಿ ಡಾಟಾ ಕೊಡೋದ್ರಿಂದ ಅವರು ಅಲ್ಲಿ ನಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಇವನ್ನೆಲ್ಲ ಕೊಟ್ಬಿಡ್ತಾರೆ. ಜೊತೆಗೆ ಬಯೋಮೆಟ್ರಿಕ್ ಇನ್ಫಾರ್ಮೇಷನ್ ಹೆಂಗೆ ಕೊಡ್ತಾರೆ, ಅಥೆಂಟಿಕೇಷನ್ ಹೆಂಗೆ ಬರುತ್ತಂದರೆ, ಈಗ ನೋಡಿರಿ ನಾವೇನು ಮಾಡ್ತೀವಿ ಅಂದರೆ ಬಯೋಮೆಟ್ರಿಕ್ನ ಎಲ್ಲಿ ಕೊಡ್ತೀವಪ್ಪ ಅಂದರೆ ರೇಷನ್ ಕಾರ್ಡಲ್ಲಿ ಕೊಟ್ಟಿರ್ತೀವಿ, ಆಮೇಲೆ ರೇಷನ್ ಕಾರ್ಡ್ ಶಾಪ್ಸ್ ಇದೆಯಲ್ಲ ಅಲ್ಲಿ ಕೊಟ್ಟಿರ್ತೀವಿ, ಮತ್ತು ಜೊತೆಗೆ ಏನಪ್ಪ ಅಂದರೆ ಈ ನ್ಯಾಯ ರೇಷನ್ ಕಾರ್ಡ್ ಶಾಪ್ ಇರ್ಬೋದು ಮತ್ತು ನ್ಯಾಯಬೆಲೆ ಅಂಗಡಿ ಅಂತ ಇರುತ್ತಲ್ಲ ಅಲ್ಲಿ ಕೂಡ ಏನಪ್ಪ ಅಂದರೆ ಈ ಥರದ ಡಾಟಾ ಕೊಟ್ಟು ನಮ್ಮ ರೇಷನ್ಸನ್ನು ತೊಗೋತಿರ್ತೀವಿ. ಸೊ ಇಂಥವರೆಲ್ಲ ಏನು ಮಾಡ್ತಾರೆ ಅಂದರೆ ಆ ಡಾಟಾನ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಮಾರ್ಕೋತಾರೆ. ಈಗ ಏನಾಗುತ್ತಪ್ಪ ಅಂದರೆ ಒಂದು ಡಾಟಾ ನಿಮಗೇನಂದರೆ ಸಿಕ್ಬಿಡುತ್ತೆ. ಸೊ ಇಲ್ಲಿ ಏನಂದರೆ ರ್ಯಾಂಡಮ್ ಆಗಿ ಮ್ಯಾಚಿಂಗ್ ಮಾಡುವಾಗ ರ್ಯಾಂಡಮ್ ಆಗಿ ಫಿಕ್ಸ್ ಮಾಡುವಾಗ ಏನಂದರೆ ಒಬ್ಬರ ಹೆಸರು ಇನ್ನೊಬ್ಬರಿಗೆ ಲಿಂಕ್ ಆಗಿ ಅಂದರೆ ಆ ಏನು ಫಿಂಗರ್ ಪ್ರಿಂಟ್ಸ್ ಇದೆಯಲ್ಲ ಅದು ಹೆಸರಿಗೆ ಲಿಂಕ್ ಆಗಿ ಅಲ್ಲೇನಾಗುತ್ತಪ್ಪ ಅಂದರೆ ಓಪನ್ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ನೋಡಿರಿ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಈ OTP ಹೆಂಗೆ ಬರುತ್ತೆ, ನಿಮಗೆ ಫೈನಾನ್ಷಿಯಲ್ ಫ್ರಾಡ್ ಆಗ್ಬೇಕಾದ್ರೆ OTP ಬರಬೇಕಲ್ಲ, ಇದು ಯಾವ ಥರ ಬರುತ್ತೆ ಅಂದರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಏನಾಗಿದೆಯಪ್ಪ ಅಂದರೆ ಒಬ್ಬೊಬ್ಬರು ಯೂಸರ್ಸ್ ಏನು ಮಾಡ್ತಾರೆ ಅಂದರೆ 2-3 ಸಿಮ್ ಕಾರ್ಡ್ಸ್ ಯೂಸ್ ಮಾಡ್ತಾರೆ. ಸೊ ಈ 2-3 ಸಿಮ್ ಕಾರ್ಡ್ಸನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಪರ್ಸನ್ಸ್ ಇದಾರಲ್ಲ ಇವ್ರೇನು ಮಾಡ್ತಾರೆ ಅಂದರೆ ಈಸಿಯಾಗಿ ಬಯೋಮೆಟ್ರಿಕ್ನ ಅಪ್ಡೇಟ್ ಮಾಡಿ ಇನ್ನೊಂದು ಸಿಮ್ ಕಾರ್ಡಿಗೆ ಆ OTP ಬರೋಂಗೆ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ ನಮ್ಮಲ್ಲಿ ಒಬ್ಬರು ಏನು ಮಾಡ್ತಾರೆ ಅಂದರೆ 2-3 ಸಿಮ್ ಕಾರ್ಡ್ ಯೂಸ್ ಮಾಡೋದ್ರಿಂದ ಯಾವ ಬ್ಯಾಂಕ್ ಅಕೌಂಟಿಗೆ ಅಥವಾ ಯಾವುದಕ್ಕೆ ಯಾವ ಸಿಮ್ ಕಾರ್ಡ್ ನಂಬರ್ ಕೊಟ್ಟಿದ್ದೀವಿ ಅಂತ ಅವ್ರಿಗೆ ನೆನಪಿರಲ್ಲ. ಸೊ ಈ ವಲ್ನರಬಿಲಿಟಿ ಏನಿದೆಯಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಅವರೇ ಇನ್ನೊಂದು ಸಿಮ್ ಕಾರ್ಡನ್ನು ತೊಗೊಂಡು ಅದಕ್ಕೆ ಬ್ಯಾಂಕ್ ಅಕೌಂಟ್ ಅಥವಾ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ತಾರೆ, ಈ ಥರನಾಗಿ ಫೈನಾನ್ಷಿಯಲ್ ಫ್ರಾಡ್ ನಡೆಯುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದರೆ ಏನೇನು ಆಧಾರ್ ಕಾರ್ಡ್ ಸ್ಟ್ರಕ್ಚರಲ್ಲಿ ಪ್ರಾಬ್ಲಮ್ಸ್ ಇದೆ ಅನ್ನೋದಕ್ಕೆ ಹೇಳ್ತಿದ್ದಾರೆ ನೋಡಿರಿ. ಆಧಾರ್ ಕಾರ್ಡ್ ಸ್ಟ್ರಕ್ಚರಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೆ ಇದರ ಆಬ್ಜೆಕ್ಟಿವಿಟಿ ಏನಪ್ಪ ಅಂದರೆ ಡೆಡಿಕೇಟೆಡ್ ಫೆಸಿಲಿಟಿ ಕೊಡೋದು ಯಾವುದಕ್ಕಂದರೆ ಏಜೆನ್ಸಿಗೆ ಓನ್ಲಿ ಏನಪ್ಪ ಅಂದರೆ ನೀಡ್ ಟು ನೋ ದ ಬೇಸಿಸ್ ಯಾವ್ದು ಎಲ್ಲಿಂದ ಯಾವ ಮನುಷ್ಯ ಬಂದಿದ್ದಾರೆ ಅದು ಅಥೆಂಟಿಕ್ ಆಗಿದ್ದಾರೆ ಇಲ್ಲ ಅಂತ ಮಾತ್ರ ತಿಳ್ಕೊಳ್ಳೋದು. ಇಲ್ಲಿ ಏನಂದರೆ ಕಂಟ್ರೋಲರ್ ಅಥವಾ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ನೋಡಿರಿ ಏನು ಹೇಳ್ತಿದ್ದಾರೆ ಲೇಟೆಸ್ಟ್ ರಿಪೋರ್ಟಲ್ಲಿ, ಈ ಆಧಾರ್ ಕಾರ್ಡ್ ಅವರು ಯಾವುದೇ ತರನಾದಂಥ ಸ್ಪೆಸಿಫಿಕ್ ಎನ್ಕ್ರಿಪ್ಷನ್ ಆಲ್ಗೋರಿದಮ್ನ ಯೂಸ್ ಮಾಡ್ತಿದ್ದಿಲ್ಲ, ಯಾವುದಕ್ಕೋಸ್ಕರಪ್ಪ ಅಂದರೆ ಸೆಕ್ಯೂರ್ ಮೆಕ್ಯಾನಿಸಮ್ ಮಾಡೋಕ್ಕೆ ಯೂಸ್ ಮಾಡ್ತಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಜೊತೆಗೆ ನೋಡಿರಿ ಇಲ್ಲೇನಪ್ಪ ಅಂದರೆ ಈ UID ಅನ್ಸ್ಟೇಬಲ್ ರೆಕಾರ್ಡ್ ಇದೆಯಲ್ಲ ಅದನ್ನೇನು ಮಾಡ್ತಾರೆ ಅಂದರೆ ನಾಟ್ ಹೆಲ್ಪ್ ವಿತ್ ಎನಿ ಡ್ಯೂಪ್ಲಿಕೇಶನ್ ಎಫರ್ಟ್ಸ್. ಸೊ ಈಗ ಏನು ಇವರು ಬಯೋಮೆಟ್ರಿಕ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರಲ್ಲ ಅದು ಯಾವುದೇ ಥರನಾಗಿಂತ ಡಿ ಡ್ಯೂಪ್ಲಿಕೇಶನ್ ಎಫೆಕ್ಟ್ಸ್ ಅಂದರೆ ಒಂದೇ ಬೆನಿಫಿಟ್ಸ್ನ 2-3 ಜನ ತೊಗೋತಾರಲ್ಲ ಅದಕ್ಕೂ ಕೂಡ ಇದು ಯೂಸ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ CAG ರಿಪೋರ್ಟಲ್ಲಿ ಏನು ಹೇಳ್ತಾರೆ ಅಂದರೆ ಒಬ್ಬ ರೆಸಿಡೆಂಟಿಗೆ ಏನಪ್ಪ ಅಂದರೆ ಒಂದಕ್ಕಿಂತ ಹೆಚ್ಚು ಆಧಾರ್ ಕಾರ್ಡ್ನ ತೊಗೊಂಡಿದ್ದಾರೆ, ಜೊತೆಗೆ ಕೆಲವೊಂದಿಷ್ಟು ರೆಸಿಡೆಂಟ್ಸ್ಗೆ ಒಂದೇ ಆಧಾರ್ ಕಾರ್ಡ್ ಹೋದಂಥ ಕೇಸಸ್ ಕೂಡ ಇದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ 2019 ಎಷ್ಟು ಡುಪ್ಲಿಕೇಟ್ ಆಧಾರ್ ಕಾರ್ಡ್ ಸಿಕ್ಕಿದೆ ಅಂದರೆ 4.75 lakh ಆದ ಡುಪ್ಲಿಕೇಟ್ ಆಧಾರ್ ಕಾರ್ಡ್ ಸಿಕ್ಕಿದೆ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಈಗೇನು ಸಿಸ್ಟಮ್ ಇದೆಯಲ್ಲ ಇದು ಎಫೆಕ್ಟಿವ್ ಆಗಿ ಇನಫ್ ಆಗಿಲ್ಲ, ಅದಕ್ಕೆ ಏನು ಮಾಡಬೇಕಂದ್ರೆ
ಇನ್ನೂ ಕೂಡ ನಾವೇನಂದರೆ ಅಥೆಂಟಿಕೇಷನ್ ಪರ್ಪಸ್ ಆಗಲಿ ಸ್ಟೋರೇಜ್ ಪರ್ಪಸ್ ಆಗಲಿ ಇನ್ನೂ ಕೂಡ ಎನ್ಕ್ರಿಪ್ಟಿವ್ ಏನು ಅಲ್ಗೋರಿಥಮ್ ಇದೆಯಲ್ಲ ಅದನ್ನು ಇಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಇದೇನಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್, ಯಾಕಂದರೆ ನೋಡ್ರಿ ಯಾಕೆ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಎಲ್ಲ ಲೀಕ್ ಆಯಿತು ಅಂದರೆ, ಫಸ್ಟ್ ಆಫ್ ಆಲ್ ಆಧಾರ್ ಬಂದಾಗ ಏನು ಮಾಡಿದ್ರು ಅಂದರೆ ಎಲ್ಲರೂ ಈ ಆಧಾರ್ ಕಾರ್ಡ್ನ ನಿಮ್ಮ ಇದಕ್ಕೆ ಲಿಂಕ್ ಮಾಡಬೇಕಂತ ಹೇಳಿದಾಗ ಪ್ರತಿಯೊಬ್ಬರು ಕೊಟ್ಬಿಟ್ರು. ಹೀಗಾಗಿ ಏನಾಯ್ತು ಅಂದರೆ ಯೂನಿವರ್ಸಲ್ ಆಗಿ ಏನಪ್ಪ ಅಂದರೆ ಡಾಟಾ ಸಿಕ್ಕಿದ್ರಿಂದ ಅದನ್ನ ಈಗ ಕೂಡ ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಬೆನಿಫಿಷರ್ಸ್ಗೆ ಏನಪ್ಪ ಅಂದರೆ ಏಜ್ಡ್ ಇರ್ಬೋದು ಡಿಸೇಬಲ್ಡ್ ಪರ್ಸನ್ಸ್ಗೆ ಏನಾಗುತ್ತಂದರೆ ಅವರ ಬಯೋಮೆಟ್ರಿಕ್ ವೆರಿಫಿಕೇಷನ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಆಗದೇ ಇರ್ಬೋದು, ಐರಿ ಸ್ಕ್ಯಾನ್ ಆಗದೇ ಇರ್ಬೋದು, ಅಂಥವ್ರು ಕೂಡ ಏನಂದರೆ ಈ ಸ್ಕೀಮಿಂದ ಹೊರಗೆ ಹೋಗ್ತಾರೆ. ಅಂಥವ್ರಿಗೆ ಕೂಡ ನೀವೇನಪ್ಪ ಅಂದರೆ ಆ್ಯಕ್ಷನ್ಸನ್ನು ತೊಗೋಬೇಕಂತ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಹೇಳಿದ್ದಾರೆ. ಸೊ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವುದ್ರ ಮೇಲೆ ಇದೆ ಅಂದರೆ ಇಂಡಿಯಾಸ್ ಇ ವಿ ಆ್ಯಂಬಿಷನ್ಸ್ ರೈಟ್ಸ್ ಆನ್ ತ್ರೀ ವೀಲ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ರಿ ಏನು ಹೇಳ್ತಿದ್ದಾರೆ ಅಂದರೆ ಇವರು ಫೇಮ್ ಬಗ್ಗೆ ಹೇಳ್ತಿದ್ದಾರೆ. ಫೇಮ್ ಅಂದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂತೇಳಿ. ಸೊ ಇಲ್ಲೇನು ಔಟ್ಲೇ ಮಾಡಿದ್ರು ಅಂದರೆ ಫಸ್ಟ್ ಬಂದಾಗ ಏನಪ್ಪ ಅಂದರೆ ಒಂದು 890 crore ಇದ್ದಿದ್ದು 890 crore ಇದ್ದಿದ್ದು ಈಗೇನು ಮಾಡಿದ್ರು ಅಂದರೆ ಸೆಕೆಂಡ್ ಫೇಸಲ್ಲಿ ಇದನ್ನು 10,000 crore ಇಟ್ಟಿದ್ದಾರೆ. ಅಂದರೆ ಯಾರೆಲ್ಲ ಎಲೆಕ್ಟ್ರಿಕಲ್ಸ್ ವೆಹಿಕಲ್ಸ್ ತೊಗೋತಾರಲ್ಲ, ಯಾರೆಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೋತಾರಲ್ಲ ಅವ್ರಿಗೆ ಏನು ಮಾಡಿದಪ್ಪ ಅಂದರೆ ಸಬ್ಸಿಡೀಸ್ ಕೊಡೋದಕ್ಕೆ ಈ ಫೇಮನ್ನು ತೊಗೊಂಬಂದಿದ್ದಾರೆ. ಫೇಮ್ ಅಂದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕಲ್ಸ್ ವೆಹಿಕಲ್ಸ್ ಅಂತೇಳಿ. ಸೊ ಇದು ಫಸ್ಟ್ ಫೇಸ್ ಯಾವಾಗ ಲಾಂಚ್ ಆಗಿತ್ತು ಅಂದರೆ 2015 ಲಾಂಚ್ ಆಗಿತ್ತು. ಈಗ ಸೆಕೆಂಡ್ ಫೇಸ್ ಯಾವಾಗ ಲಾಂಚ್ ಆಗಿದೆಯಪ್ಪ ಅಂದರೆ 2018 ಲಾಂಚ್ ಆಗಿದೆ. ಸೊ ನೋಡ್ರಿ ಈಗೇನಾಗ್ತಿದೆ ಅಂದರೆ ನಿಮಗೆ ಗೊತ್ತಿದೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಏನು ಕ್ರೇಜ್ ಇದೆಯಲ್ಲ ಅದು ಜಾಸ್ತಿ ಆಗ್ತಿದೆ. ಭಾಳ ಜನ ಏನು ಮಾಡ್ತಿದ್ರು ಅಂದರೆ ಎಲೆಕ್ಟ್ರಿಕಲ್ಸ್ ವೆಹಿಕಲ್ಸ್ನ ಅಡಾಪ್ಟ್ ಮಾಡ್ಕೋತಿದ್ದಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು, ಅದನ್ನು ಜಾಸ್ತಿ ಅಡಾಪ್ಟ್ ಮಾಡ್ಕೋತಿದ್ದಾರೆ. ಜೊತೆಗೆ ನೋಡ್ರಿ ಈ ಫೇಮ್ ಟೂ ಪ್ರಕಾರ ಏನಪ್ಪ ಅಂದರೆ ಇವರೊಂದು ಟಾರ್ಗೆಟ್ ಇಟ್ಕೊಂಡಿದ್ರು. ಏನು ಟಾರ್ಗೆಟ್ ಇಟ್ಕೊಂಡಿದ್ರು ಅಂದರೆ ನೋಡ್ರಿ ಇವರು 210,000 ಏನಿದೆಯಲ್ಲ ಟೂ ವೀಲರ್ ಈ ವೆಹಿಕಲ್ ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ದು ಟೂ ವೀಲರ್ ಎಷ್ಟಿರಬೇಕಂದ್ರೆ 100,000 ರೀಚ್ ಆಗಬೇಕಂತ ಹೇಳಿದರು. ಫೋರ್ ವೀಲರ್ ತ್ರೀ ವೀಲರ್ ಎಷ್ಟಿರಬೇಕಪ್ಪ ಅಂದರೆ 500,000 ಇರಬೇಕಂತ ಹೇಳಿದರು. ಅದೇ ಥರನೇ ಫೋರ್ ವೀಲರ್ ಎಷ್ಟಿರಬೇಕಂದ್ರೆ 55,000 ಇರಬೇಕಂತ ಹೇಳಿದರು. ಸೊ ನೋಡ್ರಿ ಜೊತೆಗೆ ಈ ಬಸ್ಸಸ್ ಎಷ್ಟಾಗಬೇಕಂತ ಹೇಳಿದ್ರು ಅಂದರೆ 7,000 ಆಗಬೇಕಂತ ಹೇಳಿದರು. ಸೊ ಇವ್ರ ಟಾರ್ಗೆಟ್ ಏನಪ್ಪ ಅಂದರೆ ಎಲ್ಲ ಕಡೆ ಎಲೆಕ್ಟ್ರಿಕಲ್ ವೆಹಿಕಲ್ ಮಾಡೋದು, ಅದರಲ್ಲಿ ಟೂ ವೀಲರ್ ಎಷ್ಟಿರಬೇಕಪ್ಪ ಎಷ್ಟು ರೀಚ್ ಆಗಬೇಕು ನಾವು ಅಂದರೆ 100,000 ರೀಚ್ ಆಗಬೇಕಂತ ಹೇಳಿದ್ದಾರೆ. ತ್ರೀ ವೀಲರ್ ಎಷ್ಟು ರೀಚ್ ಆಗಬೇಕಂತ ಹೇಳಿದ್ರು ಅಂದರೆ 500,000 ರೀಚ್ ಆಗಬೇಕಂತ ಹೇಳಿದ್ದಾರೆ. ಫೋರ್ ವೀಲರ್ ಎಷ್ಟು ರೀಚ್ ಆಗಬೇಕಂದ್ರೆ 55,000, ಬಸ್ ಎಷ್ಟು ರೀಚ್ ಆಗಬೇಕಂದ್ರೆ 7,000 ಅಂತ ಅವರು ಹೇಳಿದರು. ಸೊ ಇದ್ರ ಪ್ರಕಾರ ನೋಡ್ರಿ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಏನಪ್ಪ ಅಂದರೆ ಟೂ ವೀಲರ್ ಮತ್ತು ಫೋರ್ ವೀಲರ್ ಇರಲಿ ಬಸ್ಸಸ್ ಇರಲಿ ರೀಚ್ ಆಗಿಲ್ಲ, ಓನ್ಲಿ ಏನಪ್ಪ ಅಂದರೆ ನಾವು ತ್ರೀ ವೀಲರಲ್ಲಿ ಈ ಕೆಪಾಸಿಟಿನ ರೀಚ್ ಮಾಡಿದ್ದೀವಿ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಯಾವ್ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ ಸ್ಟ್ಯಾಂಡರ್ಡ್ ಮ್ಯಾನುಫ್ಯಾಕ್ಚರ್ ಇರ್ಬೋದು ಅಥವಾ ಬ್ರ್ಯಾಂಡ್ ಮ್ಯಾನುಫ್ಯಾಕ್ಚರ್ ಇದ್ದಾರಲ್ಲ ಅವರು ಇದರಲ್ಲಿ ಇಂಟ್ರೆಸ್ಟ್ ಅನ್ನು ತೋರಿಸಿಲ್ಲ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಲೆಗಸಿ ಆಟೋ ಮ್ಯಾನುಫ್ಯಾಕ್ಚರ್ ಆದಂಥ ಟಾಟಾ ಮೋಟರ್ಸ್ ಇರ್ಬೋದು, ಮಹೀಂದ್ರ ಆ್ಯಂಡ್ ಮಹೀಂದ್ರ ಇರ್ಬೋದು, ಹೀರೋ ಎಲೆಕ್ಟ್ರಿಕ್ ಇರ್ಬೋದು, ಟಿ ವಿ ಎಸ್, ಈಗೀಗ ಏನು ಮಾಡ್ತಿದೆಯಪ್ಪ ಅಂದರೆ ಇ ವಿನ ಆಫರ್ ಮಾಡ್ತಿದೆ ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ನ ಆಫರ್ ಮಾಡ್ತಿದೆ. ಬಿಟ್ಟರೆ ಮುಂಚೆ ಇವರೇನಪ್ಪ ಅಂದರೆ ಅಷ್ಟು ಇದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಹೊಸದಾಗಿ ಎರಡು ಸೆಗ್ಮೆಂಟ್ ಕೂಡ ಬಂದಿದೆ, ಯಾವುದಂದರೆ ಓಲಾ ಮತ್ತು ಬೌನ್ಸ್ ಕೂಡ ಇದರಲ್ಲಿ ಆ್ಯಡ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರಪ್ಪ ಅಂದರೆ ಈ ಇ ವಿಯಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ವೆಹಿಕಲ್ ಇದೆ ಅಂದರೆ 65% ವೆಹಿಕಲ್ ಏನಿದೆಯಲ್ಲ ಅವು ಯಾವ್ದಾವಪ್ಪ ಅಂದರೆ ತ್ರೀ ವೀಲರ್ ಇದೆ, ಇನ್ನು 30% ವೆಹಿಕಲ್ ಎಷ್ಟಿದೆ ಅಂದರೆ ಟೂ ವೀಲರ್ಸ್ ಇದೆ, ಆಮೇಲೆ ಉಳಿದಂಥ 2.5% ಯಾವುದಿದೆ ಅಂದರೆ ಫೋರ್ ವೀಲರ್ ಇದೆ ಅಂತ ಹೇಳ್ತಿದ್ದಾರೆ. ಓವರಾಲ್ ನೀವು 100% ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೊಂಡಾಗ ಅದರಲ್ಲಿ 65% ಏನಿದೆಯಲ್ಲ ಅದು ಯಾವುದಕ್ಕೆ ಹೋಗುತ್ತಂದರೆ ತ್ರೀ ವೀಲರಿಗೆ ಹೋಗುತ್ತೆ, ಇನ್ನು 30% ವೆಹಿಕಲ್ಸ್ ಎದಕ್ಕೆ ಹೋಗುತ್ತಂದರೆ ಟೂ ವೀಲರಿಗೆ ಹೋಗುತ್ತೆ, ಇನ್ನು ಓನ್ಲಿ 2.5% ಎದಕ್ಕೆ ಹೋಗುತ್ತಂದರೆ ಫೋರ್ ವೀಲರಿಗೆ ಹೋಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ತ್ರೀ ವೀಲರ್ ಇದೆಯಲ್ಲ ಆಲ್ರೆಡಿ ಎಷ್ಟು ಕ್ರಾಸ್ ಆಗಿದೆಯಪ್ಪ ಅಂದರೆ 400,000 ವೆಹಿಕಲ್ಸ್ ಕ್ರಾಸ್ ಆಗಿದೆ. ಟಾರ್ಗೆಟ್ ಎಷ್ಟಿತ್ತಪ್ಪ ಅಂದರೆ 5,00,000 ಇತ್ತು, ಅದರೊಳಗೆ 400,000 ಆಲ್ರೆಡಿ ರೀಚ್ ಆಗಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಸೊ 2019 ನಾವೇನು ಸ್ಕೀಮ್ ಹಾಕ್ಕೊಂಡಿದ್ವಿ ಅಂದರೆ ಇದು 500,000 ರೀಚ್ ಆಗಬೇಕಂತ ಸ್ಕೀಮ್ ಹಾಕ್ಕೊಂಡಿದ್ವಿ, ಈಗ ಆಲ್ರೆಡಿ ಏನಪ್ಪ ಅಂದರೆ 400,000 ರೀಚ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಅನ್ರಿಜಿಸ್ಟರ್ಡ್ ವೆಹಿಕಲ್ ಹಿಡಿದ್ರೆ ಇದು ಆಲ್ರೆಡಿ ಅದನ್ನು ರೀಚ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಈಗಿನ ಫೇಸಲ್ಲಿ ನಾವು 500,000 ಯಾವಾಗ ರೀಚ್ ಆಗ್ತೀವಪ್ಪ ಅಂದರೆ 2023 ರೀಚ್ ಆಗ್ತಿದ್ವಿ ಅಂತ ಕೂಡ ಅವರು ಹೇಳ್ತಿದ್ದಾರೆ. ಸೊ ಯಾಕೆ ಈ ತ್ರೀ ವೀಲರ್ ರೀಚ್ ಆಗಿದೆ, ಟೂ ವೀಲರ್ ರೀಚ್ ಆಗಿಲ್ಲ ಮತ್ತು ಫೋರ್ ವೀಲರ್ ರೀಚ್ ಆಗಿಲ್ಲ ಅನ್ನೋದಕ್ಕೆ ಅವರು ಎಕ್ಸಾಂಪಲ್ಸ್ ಕೊಡ್ತಾರೆ ನೋಡ್ರಿ. ಈ ಏನು ತ್ರೀ ವೀಲರ್ ರಿಜಿಸ್ಟ್ರೇಷನ್ ಇದೆಯಲ್ಲ ಅದು ಜಾಸ್ತಿ ಎಲ್ಲಾಗಿದೆಯಪ್ಪ ಅಂದರೆ ಈ 5 ಸ್ಟೇಟ್ಗಳಲ್ಲಾಗಿದೆ. ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂದರೆ 80% ಆಗಿದೆ ಅಂತ ಹೇಳ್ತಿದ್ದಾರೆ. ಯಾವ್ಯಾವ ಸ್ಟೇಟ್ಸ್ ಅಂದರೆ ಅಸ್ಸಾಂ, ಬಿಹಾರ್, ಡೆಲ್ಲಿ ಮತ್ತು ಉತ್ತರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಎಷ್ಟು ಪರ್ಸೆಂಟ್ ಈ ವೆಹಿಕಲ್ ಇದಾವೆ ಅಂದರೆ ಈ ತ್ರೀ ವೀಲರ್ 80% ಇದೆ ಅಂತ ಹೇಳ್ತಿದ್ದಾರೆ.
ಜೊತೆಗೆ ನೋಡ್ರಿ ಯು ಪಿ ಎಲ್ಲೇ ಒಂದು ರಾಜ್ಯದಲ್ಲೇ ಎಷ್ಟು ಪರ್ಸೆಂಟ್ ರಿಜಿಸ್ಟ್ರೇಷನ್ ಆಗಿದೆ ಅಂದರೆ 40% ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಅಸ್ಸಾಂ, ಡೆಲ್ಲಿ, ಯು ಪಿ ಮತ್ತು ವೆಸ್ಟ್ ಬೆಂಗಾಲ್ ಏನಂದರೆ ಆಲ್ರೆಡಿ ಏನು ಮಾಡಿದ್ರು ಅಂದರೆ ಫಾರ್ಮುಲೈಸ್ಡ್ ಮಾಡಿದ್ದಾರೆ ಎಲೆಕ್ಟ್ರಿಕಲ್ ವೆಹಿಕಲ್ ಪಾಲಿಸಿನ. ಆದರೆ ಬಿಹಾರ್ ಇನ್ನೂ ಕೂಡ ಏನಪ್ಪ ಅಂದರೆ ಈಗ ತಾನೇ ಅದನ್ನು ಡ್ರಾಫ್ಟ್ ಮಾಡಿದೆ, ಫೈನಲ್ ಪಾಲಿಸಿನ ಅದನ್ನು ಏನು ಮಾಡುತ್ತೆ ಅಂದರೆ 2022 ಇಂಟ್ರೊಡ್ಯೂಸ್ ಮಾಡುತ್ತೆ ಅಂತ ಲೇಟರ್, ಅಂದರೆ ಈಗ ನಾವು 2022 ಜೂನ್ ಮಂತಲ್ಲಿ ಇದ್ದೀವಲ್ಲ, ಲೇಟರ್ ಫೇಸಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಈ 5 ರಾಜ್ಯಗಳಿದ್ದಾವಲ್ಲ, ಇಲ್ಲಿ ನೋಡ್ರಿ ಹೈ ಪಾಪ್ಯುಲೇಷನ್ ಡೆನ್ಸಿಟಿ ಇದೆ, ಆಮೇಲೆ ಏನಪ್ಪ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆಯಲ್ಲ ಅದು ತುಂಬ ಕಮ್ಮಿ ಇದೆ, ಅಫೋರ್ಡೇಬಲ್ ಮಾಡೋಕ್ಕಾಗಲ್ಲ, ಶಾರ್ಟೇಜ್ ಇದೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಾಗ್ತಿದೆ ಅಂದರೆ ಹೆಚ್ಚು ಹೆಚ್ಚು ಜನ ಈ ರಿಕ್ಷಾನ ಪ್ರಿಫರ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮ ಕರ್ನಾಟಕದಲ್ಲಿ ಏನಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ತುಂಬ ಚೆನ್ನಾಗಿದೆ, ಎಲ್ಲ ಕಡೆ ಬಸ್ ಫೆಸಿಲಿಟೀಸ್ ಇದೆ, ಟೈಮ್ ಟು ಟೈಮ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಯು ಪಿ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಏನಂದರೆ ಬಿಹಾರನ್ನು ತೊಗೋಬೋದು ನೀವು, ಏನಪ್ಪ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕರೆಕ್ಟಾಗಿಲ್ಲ ಅಂದರೆ ಅಲ್ಲಿ ಏನಂದರೆ ಪ್ರೈವೇಟ್ ಸೆಕ್ಟರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಸಣ್ಣವರಿದ್ದಾಗ ಏನಾಗ್ತಿತ್ತು ಅಂದರೆ ಗೌರ್ಮೆಂಟ್ ಬಸ್ಸಸ್ ಕಮ್ಮಿ ಇದ್ದಾಗ ಅದರ ಟ್ಯಾಕ್ಸೀಸ್ ಕೂಡ ಇರ್ತಿತ್ತು, ಅಲ್ಲಿ ನಾವೇನು ಮಾಡ್ಬೋದು ಅಂದರೆ ಹೋಗಿ ಆ ಟ್ಯಾಕ್ಸೀಸ್ನ ಹತ್ಕೊಂಡು ಒಂದು ಊರಿಂದ ಇನ್ನೊಂದೂರಿಗೆ ಹೋಗ್ಬೋದಿತ್ತು. ಆ ಥರನಾಗಿ ಇಲ್ಲಿ ಏನಾಗಿದೆಯಪ್ಪ ಅಂದರೆ ಹೈ ಪಾಪ್ಯುಲೇಷನ್ ಡೆನ್ಸಿಟಿ ಇದೆ ಅಂದರೆ ಹೆಚ್ಚು ಜನರಿದ್ದಾರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಲ್ಲ, ಹಾಗಾಗಿ ಪ್ರೈವೇಟ್ ಪ್ಲೇಯರ್ಸ್ ಇಲ್ಲಿ ಏನಪ್ಪ ಅಂದರೆ ಇದನ್ನು ಯುಟಿಲೈಸ್ ಮಾಡ್ತಿದ್ದಾರೆ, ಅದು ಕೂಡ ಏನಪ್ಪ ಅಂದರೆ ಈ ವೆಹಿಕಲ್ಸಿಂದ ಮಾಡ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಇ ವೆಹಿಕಲ್ಸಲ್ಲಿ ಅವ್ರು ಏನಂದರೆ ಆಗಲೇ ಹೇಳ್ದಂಗೆ ಲೆಗಸಿ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಇದ್ರಲ್ಲ ಇವ್ರನ್ನ ತೊಗೊಂಡಿಲ್ಲ, ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಇಂಡಿಜಿನಿಯಸ್ಲಿ ಡಿಸೈನ್ಡ್ ಆ್ಯಂಡ್ ಪ್ರೊಡ್ಯೂಸ್, ಅಂದರೆ ಲೋಕಲಿ ಏನು ಡಿಸೈನ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾರಲ್ಲ ಅಂತ ಈ ತ್ರೀ ವೀಲರ್ ಜಾಸ್ತಿ ಇದ್ದಾವೆ ಅಥವಾ ಈ ರಿಕ್ಷಾ ಜಾಸ್ತಿ ಇದಾವೆ ಅಂತ ಹೇಳ್ತಿದ್ದಾರೆ. ಈ ರಿಕ್ಷಾ ಕಾಸ್ಟ್ ಎಷ್ಟಿರುತ್ತಪ್ಪ ಅಂದರೆ ಒಂದಕ್ಕೆ 1-1.5 lakh ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇವನ್ನ ಏನು ಮಾಡ್ತಾರೆ ಅಂದರೆ ಲೋಕಲಿ ಪ್ರೊಡ್ಯೂಸ್ ಮಾಡ್ತಾರೆ ವರ್ಕ್ಶಾಪಲ್ಲಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಫೇಮಿಂದ ಏನಾಗಿದೆ, 2 ಏನಾಗಿದೆ ಅಂದರೆ ಲೋಕಲ್ ಮ್ಯಾನುಫ್ಯಾಕ್ಚರ್ ಕೂಡ ಏನಪ್ಪ ಅಂದರೆ ಜಾಸ್ತಿ ಇನ್ನೂ ಯುನಿಕ್ ಆಗಿ ಡಿಸೈನ್ ಮಾಡಿ ಅದನ್ನು ಕೊಡ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಈ ಲೋಕಲ್ಸ್ ತ್ರೀ ವೀಲರ್ ಮ್ಯಾನುಫ್ಯಾಕ್ಚರ್ ಜೊತೆ ಲೆಗಸಿ ಆಟೋಮೊಬೈಲ್ ಅವರು ಕೂಡ ಏನಪ್ಪ ಅಂದರೆ ಕಾಂಪಿಟೇಷನ್ ಮಾಡೋಕ್ಕೆ ಒದ್ದಾಡ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಏನು ಹೇಳ್ತಿದ್ದಾರೆ ಅಂದರೆ ಇ ವಿ ಪಾಲಿಸೀಸ್ ಈ 5 ಸ್ಟೇಟಲ್ಲಿ ಏನಿದೆಯಪ್ಪ ಅಂದರೆ ಈ ಅಡಾಪ್ಷನ್ ಇದೆಯಲ್ಲ ಅದನ್ನ ಏನಪ್ಪ ಅಂದರೆ ಇನ್ನೂ ಕೂಡ ಎಕ್ಸಲರೇಟ್ ಮಾಡೋದು ಮತ್ತು ಲೋಕಲ್ ಮ್ಯಾನುಫ್ಯಾಕ್ಚರ್ನ ಬೂಸ್ಟ್ ಮಾಡೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ 5 ರಾಜ್ಯಗಳಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಈ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆಯಲ್ಲ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಅಂದರೆ 100% ಕೊಟ್ಟಿದ್ದಾರೆ. ನೀವು ರಿಜಿಸ್ಟ್ರೇಷನ್ ಮಾಡಿದರೆ 100% ನಿಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಅಸ್ಸಾಂ, ಡೆಲ್ಲಿ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಏನು ಮಾಡಿದ್ರು ಅಂದರೆ ಬ್ಯಾಟ್ರಿ ಸೈಜ್ ಎಷ್ಟು ಕಿಲೋವ್ಯಾಟ್ ಬ್ಯಾಟ್ರಿ ಯೂಸ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮಗೆ ಅಡಿಷ್ನಲ್ ಇನ್ಸೆಂಟಿವ್ಸ್ನು ಕೂಡ ಕೊಡ್ತಾರೆ. ಜೊತೆಗೆ ಇಂಟ್ರೆಸ್ಟ್ ರೇಟ್ ಕೂಡ ಏನಪ್ಪ ಅಂದರೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಯು ಪಿ ಒಳಗೆ ಏನಂದರೆ ಇನ್ನೂ ತುಂಬ ಡಿಫ್ರೆಂಟ್ ಆಗಿದೆ, ಅವ್ರು ಏನು ಮಾಡ್ತಿದ್ರು ಅಂದರೆ 100% ಇಂಟ್ರೆಸ್ಟ್ ಫ್ರೀ ಲೋನನ್ನು ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರೆಲ್ಲ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರಲ್ಲ ಅವರೇನಾದರೂ ಎಲೆಕ್ಟ್ರಿಕಲ್ ವೆಹಿಕಲ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಅವ್ರಿಗೆ ಏನಪ್ಪ ಅಂದರೆ 30% ಸಬ್ಸಿಡಿನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ರೋಡ್ ಪ್ರೈಸ್ ಮೇಲೆ ಎಷ್ಟಿದೆ ಅದಕ್ಕಿಂತ 30% ಸಬ್ಸಿಡಿ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸಿಂಗಲ್ ಗರ್ಲ್ ಚೈಲ್ಡ್ ಇದ್ದರೆ ಕೂಡ ಅಲ್ಲಿ ಕೂಡ ಏನಪ್ಪ ಅಂದರೆ ಅವ್ರಿಗೆ 30% ಸಬ್ಸಿಡಿಯನ್ನು ಕೊಡ್ತಾರೆ. ಯಾರೆಲ್ಲ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಇದ್ದು ಅವ್ರಿಗೆ ಒಂದೇ ಹೆಣ್ಮಗಳಿದ್ದರೆ ಅಂಥವ್ರಿಗೆ 30% ಸಬ್ಸಿಡಿನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಯು ಪಿ ಏನು ಮಾಡಿದೆ ಅಂದರೆ ಅವರು SGST ಅಂದರೆ ಸ್ಟೇಟ್ GST ಇದೆಯಲ್ಲ ಅದನ್ನು ಕೂಡ ಏನಂದರೆ ಎಕ್ಸೆಂಪ್ಟ್ ಮಾಡಿದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ಏನು ಮಾಡ್ತಿದ್ದಾರಪ್ಪ ಅಂದರೆ ಈ ಯು ಪಿ ಅವರು SGST ಎಕ್ಸೆಂಪ್ಟ್ ಮಾಡೋದ್ರ ಜೊತೆಗೆ ಏನು ಮಾಡ್ತಿದ್ದಾರೆ ಅಂದರೆ ಈ ಇ ವಿ ಮ್ಯಾನುಫ್ಯಾಕ್ಚರ್ನ ಸ್ಟೇಟಲ್ಲೇ ಪ್ರಮೋಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಿಹಾರ್ ಡ್ರಾಫ್ಟ್ ಪಾಲಿಸಿ ಇದೆಯಲ್ಲ ಅದು ಏನಪ್ಪ ಅಂದರೆ ಸಿಮಿಲರ್ ಲೈನ್ಸ್ ಮೇಲೆ ಅದು ಇದಂತ ಹೇಳ್ತಿದ್ದಾರೆ. ಅವರು ಕೂಡ ಏನಪ್ಪ ಅಂದರೆ ಅಡಾಪ್ಷನ್ ಏನಂದರೆ ಮ್ಯಾನುಫ್ಯಾಕ್ಚರ್ನ ಬೂಸ್ಟ್ ಮಾಡೋಕ್ಕೆ ಕೂಡ ಅವರು ಅನುಕೂಲ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. FAME II ಪ್ರಕಾರ ಇವರು 500,000 ಏನು ಈ ರಿಕ್ಷಾಸ್ ಇತ್ತಲ್ಲ ಅದನ್ನು ಅಚೀವ್ ಮಾಡೋಕ್ಕೆ ಚಾನ್ಸ್ ಇದೆ 2023 ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ತ್ರೀ ವೀಲರ್ಸ್ ಏನು ಆಗ್ತಿದೆಯಲ್ಲ ಅದು ಯಾಕೆ 2-wheelers 4-wheelers ಅಲ್ಲಿ ಆಗ್ತಿಲ್ಲ ಅಂದರೆ ತ್ರೀ ವೀಲರ್ಸ್ ಏನಿರುತ್ತಪ್ಪ ಅಂದರೆ ಪಬ್ಲಿಕ್ ಕನ್ಸ್ಯೂಮ್ಷನ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡ್ರಿ ತ್ರೀ ವೀಲರ್ಸ್ ಮತ್ತು ಅದರ್ ರಿಕ್ಷಾಸ್ನ ನೀವು ತೊಗೊಂಡ್ರೆ ಅದನ್ನೇನು ಮಾಡ್ತಾರಪ್ಪ ಅಂದರೆ ಅವರು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತಾರೆ. ಅದೇ ನೀವು 2-wheelers ಮತ್ತು 4-wheelers ತೊಗೊಂಡ್ರೆ ಅದೇನಿರುತ್ತಪ್ಪ ಅಂದರೆ ಸ್ವಲ್ಪ ಅಂದರೆ ತಮ್ಮ ಓನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಸೊ ಈ 3-wheelers ಈ ರಿಕ್ಷಾನ ಯೂಸ್ ಮಾಡೋದ್ರಿಂದ ಅವ್ರಿಗೆ ಏನಪ್ಪ ಅಂದರೆ ಕೆಲವೊಂದಿಷ್ಟು ಬೆನಿಫಿಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಏನು ಬೆನಿಫಿಟ್ಸ್ ಅಂದರೆ ಅವ್ರಿಗೆ ಕಮ್ಮಿ ರೇಟಲ್ಲಿ ಏನಪ್ಪ ಅಂದರೆ ಟ್ರಾನ್ಸ್ಪೋರ್ಟ್ ಬರುತ್ತೆ ಮತ್ತು ಹೆಚ್ಚು ಲಾಭವನ್ನು ಗಳಿಸ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಫ್ಯೂಯಲ್ ಪ್ರೈಸಸ್ ಜಾಸ್ತಿ ಆಗಿರೋದ್ರಿಂದ ಭಾಳ ಜನ ಏನು ಮಾಡ್ತಿದ್ದಾರೆ ಅಂದರೆ ಈ 3-wheelersನ ತೊಗೋತಿದ್ದಾರೆ. ಇದರಿಂದ ಏನಪ್ಪ ಅಂದರೆ ಒಂದು ಕಸ್ಟಮರ್ಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀವು ಅತಿ ಕಡಿಮೆ ಪ್ರೈಸಲ್ಲಿ ಏನಪ್ಪ ಅಂದರೆ ಅವ್ರಿಗೆ ಅಫೋರ್ಡೇಬಲ್ ರೇಟಲ್ಲಿ ಏನು ಮಾಡ್ಬೋದು ಅಂದರೆ
ನೀವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು, ಅಂದರೆ ಅವ್ರನ್ನ ಸಾರಿಗೆ ಮೂಲಕ ಕಳಿಸ್ಬೋದು. ಜೊತೆಗೆ ಏನಪ್ಪ ಅಂದರೆ ಇವ್ರಿಗೂ ಕೂಡ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗ್ತಿದೆ ಅಂದರೆ ಹೆಚ್ಚೆಚ್ಚು ಈ ರಿಕ್ಷಾಸ್ನ ತಗೋತಿದ್ದಾರೆ. ಅದೇ ನೀವು ಏನಾದರೂ ಪರ್ಸ್ನಲ್ ಯೂಸಿಗೆ ನೋಡಿದಾಗ ಅಲ್ಲೇನಿರುತ್ತೆ ಅಂದರೆ ಟೂ ವೀಲರ್ ಫೋರ್ ವೀಲರ್ ಯಾಕೆ ತೊಗೋತಾ ಇಲ್ಲ ಅಂದರೆ ಕೆಲವೊಂದಿಷ್ಟು ಇಶ್ಯೂ ಇದೆ. ಇದೇನಪ್ಪ ಅಂದರೆ ಅವ್ರು ಪರ್ಸ್ನಲ್ ಯೂಸಿಗೆ ಮಾಡ್ತಿರೋದ್ರಿಂದ ಅವ್ರೇನು ಡಿಮ್ಯಾಂಡ್ ಮಾಡ್ತಿದ್ದಾರಲ್ಲ, ಲೈಕ್ ಸ್ಪೀಡ್ ಇರ್ಬೋದು. ಫಾರ್ ಎಕ್ಸಾಂಪಲ್ ನೋಡಿರಿ, ನೀವು ಈ ವೆಹಿಕಲ್ದು ಸ್ಪೀಡ್ ಎಷ್ಟಿರುತ್ತೆ ಅಂದರೆ ಮ್ಯಾಕ್ಸಿಮಮ್ 50-60 ಕಿಲೋಮೀಟರ್ ಪರ್ ಅವರ್ ಇರುತ್ತೆ. ಬಟ್ ಪರ್ಸ್ನಲಿ ಅವರು ಗಾಡಿ ನೋಡಿಸ್ಬೇಕಾದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಅವ್ರಿಗೆ ಏನಪ್ಪ ಅಂದರೆ 70-80 ಕಿಲೋಮೀಟರ್ ಬೇಕಾಗಿರುತ್ತೆ. ಬಟ್ ಅದು ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಇದನ್ನು ಇಲ್ಲಿ ಏನಪ್ಪ ಅಂದರೆ ಅಡ್ರೆಸ್ ಮಾಡಬೇಕು. ಜೊತೆಗೆ ಫೋರ್ ವೀಲರಲ್ಲಿ ಕೂಡ ಏನಪ್ಪ ಅಂದರೆ ಇದೇ ಪ್ರಾಬ್ಲಮ್ ಇದೆ. ಜೊತೆಗೆ ಏನಪ್ಪ ಅಂದರೆ ಇತ್ತೀಚೆಗೆ ನೋಡಿರಿ, ನಿಮಗೆ ಬ್ಯಾಟ್ರಿ ಪ್ರಾಬ್ಲಮ್ ಕೂಡ ಬರ್ತಿದೆ. ಬ್ಯಾಟ್ರಿ ಪ್ರಾಬ್ಲಮ್ ಕೂಡ ಬರ್ತಿದೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಇತ್ತೀಚೆಗೆ ಕೇಳಿದಿರಿ ನೀವು, ಬ್ಯಾಟ್ರಿ ಬರ್ನ್ ಆಗೋದಿರಲಿ ಅಥವಾ ಆ ಬ್ಯಾಟ್ರಿ ಮೂಲಕ ಇಡೀ ಗಾಡಿಗೆ ಬೆಂಕಿ ಹತ್ಕೊಳ್ಳೋದಾಗಲಿ, ಈ ಥರದ ಕೇಸಸ್ ಜಾಸ್ತಿ ಆಗ್ತಿರೋದ್ರಿಂದ ಏನಾಗ್ತಿದೆ ಅಂದರೆ ಇಲ್ಲಿ ಟೂ ವೀಲರ್ ಮತ್ತು ಫೋರ್ ವೀಲರ್ದು ಏನಪ್ಪ ಅಂದರೆ ಖರೀದಿ ಮಾಡೋ ಕೆಪಾಸಿಟಿ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ತ್ರೀ ವೀಲರಲ್ಲೂ ಕೂಡ ಒಂದಿಷ್ಟು ಲೂಪ್ ಹೋಲ್ಸ್ ಇದೆ, ಅದನ್ನು ಅಡ್ರೆಸ್ ಮಾಡಬೇಕಂತ ಹೇಳ್ತಿದ್ದಾರೆ. ಏನಪ್ಪ ಲೂಪ್ ಹೋಲ್ಸ್ ಅಂದರೆ ಈ ಸೇಫ್ಟಿ ಮೆಜರ್ಸ್ ಇರಲ್ಲ. ಸೊ ನೀವು ಈ ರಿಕ್ಷಾಸ್ನ ನೋಡಿದಾಗ ಅವು ತುಂಬ ಸೇಫ್ಟಿ ಲೆಸ್ ಆಗಿರುತ್ತೆ. ಸೊ ಏನಾದರೂ ಆಕ್ಸಿಡೆಂಟ್ ಆಗಿಬಿಟ್ರೆ ಇಡೀ ಗಾಡಿನೇ ಅಪಚ್ಚ ಆಗಿಬಿಡುತ್ತೆ. ಸೊ ಯಾವುದೇ ಥರನಾದಂಥ ಸೇಫ್ಟಿ ನೀಡ್ಸ್ ಇರಲ್ಲ. ಅದಕ್ಕೆ ಆಥರ್ಸ್ ಏನು ಹೇಳ್ತಿದ್ದಾರೆ ಅಂದರೆ, ಯಾರು ಲೆಗಸಿ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ ಇದ್ದಿರಲ್ಲ, ಲೈಕ್ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಇರ್ಬೋದು, ಟಾಟಾಸ್ ಇರ್ಬೋದು, ಟಿ ವಿ ಎಸ್ ಇರ್ಬೋದು, ಇವ್ರೇನು ಮಾಡಬೇಕಪ್ಪ ಅಂದರೆ ಈ ಫೀಲ್ಡಿಗೆ ಎಂಟ್ರಿ ಆಗಿ ಸೇಫ್ಟಿ ಜೊತೆ ಜೊತೆಗೆ ಏನಪ್ಪ ಅಂದರೆ ನೀವು ಈ ರಿಕ್ಷಾಸ್ನ ಕೊಡಬೇಕು. ಅವಾಗ ಏನಂದರೆ ಪ್ಯಾಸೆಂಜರ್ಗೆ ಸೇಫ್ಟಿ ಸಿಗೋದ್ರ ಜೊತೆ ಜೊತೆಗೆ ಒಳ್ಳೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕೂಡ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ಆರ್ಟಿಕಲಲ್ಲಿ ಯಾಕೆ ಇ ವಿ ಆ್ಯಂಬಿಷನ್ ಹಿಂದೆ ಇದ್ದದ ಅನ್ನೋಕ್ಕೆ, ಟೂ ವೀಲರ್ಸಲ್ಲಿ ಯಾಕೆ ರೀಚ್ ಆಗಿಲ್ಲ, ತ್ರೀ ವೀಲರ್ಸಲ್ಲಿ ಯಾಕೆ ರೀಚ್ ಆಗಿದೆ ಅನ್ನೋದಕ್ಕೆ ಆಥರ್ಸ್ ಕೊಟ್ಟಂಥ ರೀಸನ್ನು. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಅಥವಾ ಎಡಿಟೋರಿಯಲ್ ಇರೋದು ಯಾವುದ್ರ ಮೇಲೆ ಅಂದರೆ, ಜುಡಿಷಿಯಲ್ ಕೋರ್ಸ್ ದ್ಯಾಟ್ ಕಾಲ್ಸ್ ಫಾರ್ ಇಂಟ್ರೋಸ್ಪೆಕ್ಷನ್ ಅಂತ. ಸೊ ನೋಡಿರಿ, ಇಲ್ಲಿ ಆಥರ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಸಪ್ರೇಷನ್ ಆಫ್ ಪವರ್ ಅಂತ ಇರುತ್ತೆ. ಸೊ ನಿಮಗೆಲ್ಲ ಗೊತ್ತು, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಏನಪ್ಪ ಅಂದರೆ ಸಪ್ರೇಷನ್ ಆಫ್ ಪವರ್ ಅಂತ ಒಂದು ಟಾಪಿಕ್ ಇದೆ. ಈ ಸಪ್ರೇಷನ್ ಆಫ್ ಪವರ್ ಬಗ್ಗೆ ಅವರು ಏನಪ್ಪ ಅಂದರೆ ಡಿಸ್ಕಸ್ ಮಾಡ್ತಿದ್ದಾರೆ. ಸಪ್ರೇಷನ್ ಆಫ್ ಪವರ್, ಈ ಸಪ್ರೇಷನ್ ಆಫ್ ಪವರ್ ಏನಪ್ಪ ಅಂದರೆ ಜುಡಿಷಿಯರಿ, ಲೆಜಿಸ್ಲೇಚರ್ ಮತ್ತು ಎಕ್ಸಿಕ್ಯೂಟಿವ್ ಏನಪ್ಪ ಅಂದರೆ ಡಿಫ್ರೆಂಟ್ ಆಗಿರ್ತವೆ. ಇವೇನಂದರೆ ಇಂಟರ್ ಡಿಪೆಂಡೆಂಟ್ ಇರುತ್ತೆ, ಇಂಡಿಪೆಂಡೆಂಟ್ ಆಗಿ ಇವು ಕೆಲಸ ಮಾಡ್ತವೆ. ಅದ್ರ ಬಗ್ಗೆ ಇಲ್ಲಿ ಏನಪ್ಪ ಅಂದರೆ ಡಿಸ್ಕಷನ್ನ ಮಾಡ್ತಿದ್ದಾರೆ. ಸೊ ನೋಡಿರಿ, ಆಥರ್ ಬಂದು ವಿ ಪಾರ್ಥಿಬನ್ ಅಂತ. ಇವರೇನಪ್ಪ ಅಂದರೆ ಮದ್ರಾಸ್ ಹೈಕೋರ್ಟ್ನ ಒಬ್ಬರು ಫಾರ್ಮರ್ ಜಡ್ಜ್ ಆಗಿದ್ದರು, ರಿಟೈರ್ಡ್ ಜಡ್ಜ್ ಆಗಿದ್ದಾರೆ. ಸೊ ಇವರೇನು ಹೇಳ್ತಿದ್ದಾರೆ ಅಂದರೆ, ಮೊನ್ನೆ ರಿಲೀಸ್ ಮಾಡಿದಂಥ ಪೆರಾರಿ ವೆಲ್ಲನ್, ಏನು ರಾಜೀವ್ ಗಾಂಧಿ ವರ್ಡಿಕ್ಟ್ ಇತ್ತಲ್ಲ ಅದರ ಅಸಾಸಿನೇಷನ್ ವರ್ಡಿಕ್ಟ್, ಪೆರಾರಿ ವೆಲ್ಲನ್ ಅವ್ರ ಬಗ್ಗೆ ಡಿಸ್ಕಷನನ್ನು ಮಾಡಿದ್ದಾರೆ. ಸೊ ಇಲ್ಲಿ ಇವರು ಕೆಲವೊಂದಿಷ್ಟು ಕ್ರೂಷಿಯಲ್ ಪಾಯಿಂಟ್ಸ್ನ ಹೇಳ್ತಾ ಹೋಗ್ತಾರೆ. ಏನಪ್ಪ ಅಂದರೆ, ಯಾವ ಥರ ಸುಪ್ರೀಂ ಕೋರ್ಟು ಈ ಆರ್ಟಿಕಲ್ 142 ಯೂಸ್ ಮಾಡಿಕೊಂಡು ಗವರ್ನರ್ನ 161 ಆರ್ಟಿಕಲ್ 161ನಲ್ಲಿ ಏನು ಪವರ್ ಬರುತ್ತಲ್ಲ ಅದನ್ನು ಓವರ್ ರೈಟ್ ಮಾಡ್ತು ಅಂತ ಅವರು ಕೇಳ್ತಿದ್ದಾರೆ. ಯಾಕಂದರೆ ನಿಮಗೆ ಗೊತ್ತು, ಸಪ್ರೇಷನ್ ಆಫ್ ಪವರ್ ಅನ್ನೋದು ಏನಪ್ಪ ಅಂದರೆ ನಮ್ಮ ಫಂಡಮೆಂಟಲ್ ಇದೆ, ಕಾನ್ಸ್ಟಿಟ್ಯೂಷನಲ್ ಇದೇನಪ್ಪ ಅಂದರೆ ಫಂಡಮೆಂಟಲ್ ಇರೋದ್ರಿಂದ ಯಾವ ಥರ ಇವರು ಯೂಸ್ ಮಾಡಿಕೊಂಡ್ರು. ಯಾಕಂದರೆ ಗವರ್ನರ್ಗೆ ಆರ್ಟಿಕಲ್ 161ನಲ್ಲಿ ನಾವೇನಪ್ಪ ಅಂದರೆ ಈ ಪವರ್ನ ಕೊಟ್ಟಿದ್ವಿ, ಪ್ರೆಸಿಡೆಂಟಿಗೆ ಆರ್ಟಿಕಲ್ 72ಅಲ್ಲಿ ಕೂಡ ಏನಪ್ಪ ಅಂದರೆ ಈ ಪವರ್ ಇದೆ. ಇವೆರಡೂ ಬಿಟ್ಟರೆ ಈ ಕೋರ್ಟ್ ಯಾವ ಥರ ಇದನ್ನು ಯೂಸ್ ಮಾಡ್ತು ಅಂತ ಅವರು ಕ್ವಶನ್ ಮಾರ್ಕ್ ಮಾಡಿದ್ದಾರೆ. ಜೊತೆಗೆ ನೋಡಿರಿ, ಈ ಕೇಸಿನ ಜಡ್ಜ್ಮೆಂಟ್ ಯಾವ ಥರ ಇತ್ತಂದರೆ, ಯಾವ ಥರ ಪ್ರೈಮ್ ಮಿನಿಸ್ಟರ್ ನಮ್ಮ ರಾಜೀವ್ ಗಾಂಧಿ, ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿನ ಅಸಾಸಿನೇಷನ್ ಮಾಡಿದ್ರು, ಅದ್ರ ಮೇಲೆ ನಾವು ಕನ್ವಿಟ್ ಕೊಡೋದ್ರ ಬಿಟ್ಟು ನಾವೇನು ಮಾಡಿದ್ವಿ ಅಂದರೆ, ಈ ಪ್ರಿಸನರ್ಸ್ ಇರ್ತಾರೆ ಅಥವಾ ಕೈದಿಗಳಿರ್ತಾರಲ್ಲ, ಅವ್ರ ತಾಯಿಗೆ ಇರ್ಬೋದು, ಹೆಂಡತಿರ್ಬೋದು, ಅವ್ರ ಮೇಲೆ ಯಾವ ಥರ ಡಿಪೆಂಡ್ ಆಗಿದ್ದಾರೆ, ಅವರ ಸಂಕಟ ಯಾವ ಥರ ಇರುತ್ತಲ್ಲ ಅದ್ರ ಮೇಲೆ ಏನಪ್ಪ ಅಂದರೆ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಕ್ರೈಮ್ ಯಾವ ಥರ ಆಗಿದೆ ಅಂತ ನೋಡ್ತಿಲ್ಲ, ಬದಲಾಗಿ ಏನು ನೋಡ್ತಿದ್ದೀರ ಅಂದರೆ ಆ ಫ್ಯಾಮ್ಲಿ ಯಾವ ಥರ ಸಂಕಟ ಪಡ್ತಿದೆ, ಈ ಕೈದಿಯ ಫ್ಯಾಮ್ಲಿ ಯಾವ ಥರ ಸಂಕಟ ಪಡ್ತಿದ್ದಿಲ್ಲ ಅದ್ರ ಮೇಲೆ ನೀವೇನಪ್ಪ ಅಂದರೆ ಜಡ್ಜ್ಮೆಂಟನ್ನು ಕೊಟ್ಟಿದ್ದೀರಿ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡಿರಿ, ಅವ್ರೇನು ಹೇಳ್ತಾರೆ ಅಂದರೆ, ಇಲ್ಲಿ ಏನು ತಮಿಳ್ನಾಡು ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಂದು ಏನಪ್ಪ ಅಂದರೆ ರೆಸೊಲ್ಯೂಷನ್ ಪಾಸ್ ಮಾಡಿ ಗವರ್ನರಿಗೆ ಕೊಟ್ಟಿತ್ತು, ಗವರ್ನರ್ ಅವರು ಫಸ್ಟ್ 2 ವರ್ಷದವರೆಗೂ ಏನು ಮಾಡಿದ್ರಪ್ಪ ಅಂದರೆ ಅದನ್ನು ಯಾವುದೇ ಥರನಾದಂಥ ಕನ್ಸಿಡ್ರೇಷನ್ ಮಾಡಿದ್ದಿಲ್ಲ. ನೆಕ್ಸ್ಟ್ 2 ವರ್ಷ ಆದಮೇಲೆ ಅದನ್ನೇನು ಮಾಡಿದ್ರು ಅಂದರೆ ಪ್ರೆಸಿಡೆಂಟಿಗೆ ಫಾರ್ವರ್ಡ್ ಮಾಡಿದರು. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ನೋಡ್ತಿದೆ ಅಂದರೆ, ನಿಮಗೆ 2 ವರ್ಷ ಯಾಕೆ ಟೈಮ್ ಬೇಕಾಯಿತು, ನೀವೇನಾದರೂ ಕನ್ಸಿಡ್ರೇಷನಿಗೆ ಕೊಡೋದಿತ್ತು ಅಥವಾ ಫಾರ್ವರ್ಡ್ ಮಾಡೋದಿದ್ದರೆ ಬೇಗ ಕೊಡ್ಬೋದಿತ್ತು, 2 ವರ್ಷದವರೆಗೂ ಟೈಮ್ ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಇವ್ರೇನು ಹೇಳ್ತಿದ್ದಾರೆ ಅಂದರೆ, ಆರ್ಟಿಕಲ್ 163 ಒಳಗಡೆ ಯಾವುದೇ ಥರನಾದಂಥ ಟೈಮ್ನ ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ನೋಡಿರಿ, ಈ ಪಾರ್ಡನಿಂಗ್ ಇರಲಿ, ರೆಮಿಷನ್ ಇರಲಿ, ಕೆಲವೊಂದಿಷ್ಟು ಏನು ಪವರ್ಸ್ ಇದೆಯಲ್ಲ, ಇದೆ ಎಕ್ಸ್ಟ್ರಾಡಿನರಿಲಿ ಯಾರಿಗಿರುತ್ತಪ್ಪ ಅಂದರೆ,
ಗವರ್ನರ್ಗೆ ಮತ್ತು ಪ್ರೆಸಿಡೆಂಟಿಗೆ ಮಾತ್ರ ಇರುತ್ತೆ, ಅವ್ರು ಮಾತ್ರ ಈ ಥರದ ಏನಪ್ಪ ಅಂದರೆ ಜಜ್ ಡಿಸಿಷನನ್ನು ತೊಗೋಬೋದು, ಬಿಟ್ಟು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿಗಿಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಈಗ ನೋಡಿರಿ, ಯಾವುದೇ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ಲಿ ಪ್ರೈಮ್ ಮಿನಿಸ್ಟರ್ಲಿ ಅವ್ರೇನು ರೆಸೊಲ್ಯೂಷನ್ ಪಾಸ್ ಮಾಡಿರ್ತಾರಲ್ಲ ಅದು ಪ್ರೆಸಿಡೆಂಟು ಮತ್ತು ಗವರ್ನರ್ಗೆ ಈ ಕೇಸಸಲ್ಲಿ ಬೈಂಡ್ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡಿರಿ, ಕ್ಲಿಯರಾಗಿ ಏನು ಹೇಳ್ತಿದ್ದಾರೆ ಅಂದರೆ, ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಕೂಡಿ ಏನಪ್ಪ ಅಂದರೆ ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡಿರ್ತಾರಲ್ಲ ಅದೇನಂದರೆ ಕಾನ್ಸ್ಟಿಟ್ಯೂಷ್ನಲಿ ಗವರ್ನರ್ ಮತ್ತು ಪ್ರೆಸಿಡೆಂಟಿಗೆ ಬೈಂಡ್ ಆಗಲ್ಲ ಅಂದರೆ ಅದು ಅವ್ರ ಮೇಲೆ ಹೇರಲ್ಪಡಲ್ಲ ಅಂತ ಹೇಳ್ತಿದ್ದಾರೆ. ಅವರು ಅವರ ಡಿಸ್ಕ್ರಿಷನ್ ಪವರ್ ಯೂಸ್ ಮಾಡಿಕೊಂಡು ಪಾರ್ಡನ್ ಮಾಡಬೇಕಾ ರೆಮಿಷನ್ ಮಾಡಬೇಕನ್ನೋದನ್ನು ಯೋಚನೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನು ಜಜ್ಮೆಂಟಲ್ಲಿ ಏನು ಮಿಸ್ಟೇಕ್ಸ್ ಆಯಿತು, ಯಾಕೆ ಸುಪ್ರೀಂ ಕೋರ್ಟ್ ಈ ಜಜ್ಮೆಂಟನ್ನು ತೊಗೊಂತಂದರೆ, ಫಸ್ಟ್ ಆಫ್ ಆಲ್ ನಾನು ಆಗಲೇ ಹೇಳ್ದಂಗೆ ಫ್ಯಾಮಿಲಿ ಸಂಕಟ ಪಡೋದನ್ನು ನೋಡಿ ಅವರು ಜಜ್ಮೆಂಟನ್ನು ಕೊಟ್ಟರು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರಪ್ಪ ಅಂದರೆ, ಇಲ್ಲಿ ಫಸ್ಟ್ ಗವರ್ನರ್ ಏನು ಮಾಡಿದ್ರು ಅಂದರೆ 2 ವರ್ಷದವರೆಗೂ ಇದನ್ನು ಡಿಲೇ ಮಾಡಿದರು, 2 ವರ್ಷ ಆದಮೇಲೆ ಇದನ್ನು ಪ್ರೆಸಿಡೆಂಟಿಗೆ ರೆಕಮೆಂಡ್ ಮಾಡಿದರು. ಈ ಎರಡು ಕೇಸಸ್ ಮೇಲೆ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಅವರು ಜಜ್ಮೆಂಟನ್ನು ಕೊಟ್ಟು ಪೆರಾರಿ ವೆಲ್ಲನ್ ಏನು ಫಾರ್ಮರ್ ರಾಜೀವ್ ಗಾಂಧಿ ಅಸಾಸಿನೇಷನ್ ಕನ್ವರ್ಟ್ ಇದ್ದಾರಲ್ಲ ಅವ್ರನ್ನ ಏನು ಮಾಡಿದ್ರು ಅಂದರೆ ರಿಲೀಸ್ ಮಾಡಿದರು ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನಪ್ಪ ಅಂದರೆ ತಮಿಳ್ನಾಡಲ್ಲಿ ಕೆಲವೊಂದಿಷ್ಟು ಜನ ಹೇಳಿದ್ರು ಅಂದರೆ ದಿಸ್ ಜಜ್ಮೆಂಟ್ ಈ ಕಮ್ಸ್ ಅಂಡರ್ ದ ಸ್ಪಿರಿಟ್ ಆಫ್ ಫೆಡರಲಿಸಮ್ ಅಂತ ಹೇಳ್ತಿದ್ದಾರೆ. ಸ್ಪಿರಿಟ್ ಆಫ್ ಫೆಡರಲಿಸಮ್ ಅಂದರೆ ನಮ್ಮ ನೋಡ್ರಿ ಏನಿದೆ ಅಂದರೆ ಸಂಯುಕ್ತ ವ್ಯವಸ್ಥೆ ಇದೆಯಲ್ಲ ಅದಕ್ಕೆ ಇದು ಬೂಸ್ಟ್ ಮಾಡುತ್ತೆ ಅಂತ ಹೇಳ್ತಿದ್ರೆ, ಆ್ಯಕ್ಚುಲಿ ಆಥರ್ ಪ್ರಕಾರ ಏನಪ್ಪ ಅಂದರೆ ಇದು ಫೆಡರಲಿಸಮ್ನ ಬೂಸ್ಟ್ ಮಾಡ್ತಿದ್ದಿಲ್ಲ. ಇಲ್ಲೇನಾಗ್ತಿದೆ ಅಂದರೆ ಜುಡಿಷರಿ ಇದೆಯಲ್ಲ ಇದೇನು ಮಾಡ್ತಿದೆ ಅಂದರೆ ಓವರ್ ರೈಡ್ ಮಾಡ್ತಿದೆ, ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಚರ್ನ ಓವರ್ ರೈಡ್ ಮಾಡಿ ಅವರು ಜಜ್ಮೆಂಟನ್ನು ಪಾಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆಲ್ಲ ಗೊತ್ತು, ಯಾವುದೇ ಒಂದು ಕಾನೂನು ತಂದರೆ ಏನಪ್ಪ ಅಂದರೆ ಜುಡಿಷಿಯಲ್ ರಿವ್ಯೂ ಅಂತ ಇರುತ್ತೆ. ಜುಡಿಷಿಯಲ್ ರಿವ್ಯೂ ಅಂದರೆ ಈಗ ನೋಡಿರಿ, ಒಂದು ಕಾನೂನನ್ನು ತಂದರು ಅದೇನಪ್ಪ ಅಂದರೆ ಇಂಟ್ರೋಸ್ಪೆಕ್ಟಿವ್ ಆಗಿರುತ್ತೆ ರೆಟ್ರೋಸ್ಪೆಕ್ಟಿವ್ ಆಗಿರುತ್ತೆ. ಅಂದರೆ ನೀವು ಒಂದು ಕಡೆಯಿಂದ ನೋಡಿದರೆ ಅದು ಈ ಕಡೆಯೂ ಚಲೋ ಅನಿಸುತ್ತೆ, ಈ ಕಡೆಯೂ ಚಲೋ ಅನಿಸುತ್ತೆ. ಈ ಥರ ಇದ್ದಾಗ ಅದೇನಾಗುತ್ತಪ್ಪ ಅಂದರೆ ಜುಡಿಷಿಯಲ್ ರಿವ್ಯೂ ಅಂಡರ್ ಬರುತ್ತೆ. ಆವಾಗ ಅವರು ಜುಡಿಷಿಯಲ್ ರಿವ್ಯೂ ಮಾಡಿ ಜಜ್ಮೆಂಟನ್ನು ಪಾಸ್ ಮಾಡ್ಬೋದು. ಬಟ್ ಇಲ್ಲಿ ಏನಾಗಿದೆ ಅಂದರೆ, ನೀವು ಪ್ರೆಸಿಡೆಂಟು ಮತ್ತು ಗವರ್ನರ್ ಏನು ಪವರ್ ಇದೆಯಲ್ಲ ಪಾರ್ಡನಿಂಗ್ ಪವರ್, ಅದನ್ನು ಓವರ್ ರೈಡ್ ಮಾಡಿ ಜಜ್ಮೆಂಟನ್ನು ಕೊಟ್ಟಿದ್ದೀರಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ತಕ್ಕಂಥ ಕೆಲವೊಂದಿಷ್ಟು ಕೇಸ್ ಸ್ಟಡೀಸ್ನ ಇಲ್ಲಿ ಹೇಳಿದ್ದಾರೆ. ಜೊತೆಗೆ ನೋಡಿರಿ, ನಿಮಗೆ ಗೊತ್ತು ಏನಪ್ಪ ಅಂದರೆ CRPC Section 302 ಏನಪ್ಪ ಅಂದರೆ ಮರ್ಡ್ರ್ ಇದೇನಿದೆ ಅಲ್ಲ, ನಾರ್ಮಲ್ ಪರ್ಸನ್ಗೆ ಆದರೆ ನಡೀತಿತ್ತು. ಬಟ್ ಇದೇನಾಗಿದೆ ಅಂದರೆ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿಯವ್ರಿಗೆ ಆಗಿದ್ದರಿಂದ ಇದನ್ನು ಏನಪ್ಪ ಅಂದರೆ VIP ಕೇಸಸ್ ಆಗಿ ನೀವು ಕನ್ಸಿಡರ್ ಮಾಡಬೇಕಿತ್ತಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆನೇ ಏನಂದರೆ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಸೊ ಇದು ಏನಪ್ಪ ಅಂದರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಏನು ಮಾಡೋಣಂದರೆ ಮತ್ತೊಂದಿಷ್ಟು ಆರ್ಟಿಕಲ್ನ ಅನಾಲಿಸಿಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.